मित्रो परमते चित्तं निरुद्धं योगसेवया यत्र चैवात्मनात्मानं पश्यन्यात्मनि तुष्यते सुखमात्यन्तिकं यत्यत् बुद्धिग्राह्यमतीन्द्रियं वेत्ति यत्र न चैवायं स्थितश्चलति तत्त्वतः यं लब्ध्वा चापरं लाभं मन्यते नादिकं ततः यस्मिन् स्थितो न दुःखेन गुरुणापि विचाल्यते तं विद्यादुःखसंयोग वियोगं योगसंज्ञितम् सनिश्चयेन योक्तव्यो योगो निर्विण्णचेतसा। ಇಷ್ಟು ಶ್ಲೋಕಗಳನ್ನು ನಾವೀಗ ಒಟ್ಟಿಗೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದನೇ ಮಾತು ಹೀಗೆ, ಯಾವಾಗ ಯತ್ರ ಯತ್ರ ಯದಾ ಯತ್ರ 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 ಆದರೆ ಏನಪ್ಪ ಈ ಭಾಳ ಎತ್ತರೆತ್ತರದ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅಂತ ಕನ್ನಡದಲ್ಲಿ ಕೆತ್ತರೆ ಅಂದರೆ ಭಾಳ ಎತ್ತರ ಅಂತ ಅದಲ್ಲ, ಎತ್ತರ ಅಂದರೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಅಂತ. ಯಾವಾಗ ಚಿತ್ತವು ಧ್ಯಾನಾಭ್ಯಾಸದಿಂದ ನಿರೋಧಿಸಲ್ಪಟ್ಟು ಶಾಂತವಾಗುವುದೋ, ಯಾವಾಗ ಚಿತ್ತವು ಧ್ಯಾನಾಭ್ಯಾಸದಿಂದ ನಿರೋಧಿಸಲ್ಪಟ್ಟು ಶಾಂತವಾಗುವುದೋ ನೋಡಿದ್ರ ಈ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡಬೇಕಾಗುತ್ತದೆ. ಧ್ಯಾನ ಮಾಡಬೇಕಾದ್ರೆ ಮನಸ್ಸು ಶಾಂತವಾಗಿರಬೇಕು. ಆದರೆ ಮನಸ್ಸು ಯಾರಿಗೆ ಶಾಂತವಾಗಿರುತ್ತಪ್ಪ? ಶಾಂತವಾಗಬೇಕಾದ್ರೆ ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕಾದ್ರೆ ಶಾಂತವಾಗಿರಬೇಕು. ಆದರೆ ಶಾಂತವಾಗಿರೋದಿಲ್ಲ, ಹೇಗೆ ಧ್ಯಾನ ಮಾಡೋದು? ಅದಕ್ಕೆ ಕನ್ನಡದಲ್ಲಿ ಒಂದೊಳ್ಳೆ ಗಾದೆ ಇದೆ, ಮದುವೆಯಾಗದೆ ಹುಚ್ಚು ಬಿಡದು, ಹುಚ್ಚು ಬಿಡದೆ ಮದುವೆ ಆಗದು ಅಂತ ಹೇಳಿದ್ರೆ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಧ್ಯಾನ ಮಾಡಿಯೇ ಮನಸ್ಸನ್ನು ಶಾಂತಗೊಳಿಸಬೇಕು. ಹಾಗೆ ಶಾಂತ ಮಾಡಿಕೊಂಡಂತ ಮನಸ್ಸಿನಿಂದ ಇನ್ನಷ್ಟು ಹೆಚ್ಚು ಧ್ಯಾನ ಮಾಡಬೇಕು. ಧ್ಯಾನ ಮೊದಮೊದಲು ಹೋರಾಟ. ಮೊದಮೊದಲು ನೀವು ಹೀಗೆ ಕುಳಿತುಕೊಳ್ತೀರಲ್ಲ, ಧ್ಯಾನ ಮಾಡ್ತಾ ಇದ್ದೀರಿ. ಏನ್ ಮಾಡ್ತಾ ಇದ್ದೀರಿ? ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಒಳಗಡೆ ಏನಾಗ್ತದೆ ಅಂತ ಅವರಿಗೆ ಗೊತ್ತು. ಏನಿಷ್ಟೊಂದು ಹೊತ್ತು ಕೂತ್ಕೊಂಡಿದ್ದಿರಲ್ಲ, ಏನು ಸಮಾಚಾರ? ಧ್ಯಾನ ಮಾಡ್ತಾ ಇದ್ದೇವೆ. ಧ್ಯಾನ ಅಂತ ಹೇಳಿದರೆ ಮನಸ್ಸು ಏಕಪ್ರಕಾರವಾಗಿ ತೈಲ ಧಾರಾವತ್ತು ಪರಮಾತ್ಮನ ಕಡೆಗೆ ಅಥವಾ ಆತ್ಮನ ಕಡೆಗೆ ಹರಿಯುತ್ತಾ ಇರುವಂತಹದ್ದು. ಆದರೆ ಕ್ಷಣ ಕ್ಷಣಕ್ಕೂ ಮನಸ್ಸು ಅಲ್ಲಿ ಇಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಸಂಚರಿಸ್ತಾ ಇರ್ತದೆ, ಯಾವುದ್ಯಾವುದನ್ನೋ ಯೋಚನೆ ಮಾಡ್ತಾ ಇರ್ತದೆ, ಯಾವುದ್ಯಾವುದನ್ನೋ ನೆನಪು ಮಾಡಿಕೊಳ್ತಾ ಇರ್ತದೆ. ಹಾಗಾದರೆ ಹೀಗೆ ಕುಳಿತುಕೊಂಡಿದ್ದಾರೆ, ಅದರಲ್ಲಿ ಅರ್ಥ ಏನು? ಹೋರಾಟ ನಡೆಸುತ್ತಿದ್ದಾನೆ ಅಂತ ಅರ್ಥ. ಸುಮ್ಮನೆ ಕುಳಿತುಕೊಂಡು ಸುಮ್ಮನೆ ಕುಳಿತಿಲ್ಲ ಅವನು, ಒಳಗಡೆ ಏನೇನೋ ಯುದ್ಧ ಆಗ್ತಾ ಇದೆ. ಅಲ್ಲಿ ಭಯಂಕರ ಯುದ್ಧ, ಮೊದಲನೇ ವರ್ಲ್ಡ್ ವಾರ್, ಎರಡನೇ ವರ್ಲ್ಡ್ ವಾರ್, ಮೂರನೇದು ಕೂಡ, ನಾಲ್ಕನೇದು ಎಲ್ಲ ಸೇರಿಸಿದ್ರೆ ಎಷ್ಟು ಹೋರಾಟ ಆಗುತ್ತೋ ಅಷ್ಟು ಹೋರಾಟ ಈ ಧ್ಯಾನ ಮಾಡತಕ್ಕಂಥ ಪ್ರಾರಂಭಿಗಳಿದ್ದಾರಲ್ಲ, ಪ್ರಾರಂಭಾವಸ್ಥೆಯಲ್ಲಿ ಇರ್ತಕ್ಕಂಥ ಅವರೊಳಗಡೆ ಆಗ್ತಾ ಇರ್ತದೆ. ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದೀನಿ ಶ್ರೀಕೃಷ್ಣ, ಯಾವಾಗ ಯಾವಾಗ ಚಿತ್ತವು ಧ್ಯಾನಾಭ್ಯಾಸದಿಂದ ನಿರೋಧಿಸಲ್ಪಟ್ಟು ಶಾಂತವಾಗುವುದೋ, ಧ್ಯಾನಾಭ್ಯಾಸದಿಂದ, ಧ್ಯಾನ ಮಾಡುವ ಪ್ರತಿದಿನದ ಅಭ್ಯಾಸ, ಪ್ರತಿದಿನ ಮಾಡ್ತಕ್ಕಂಥ ಪ್ರಯತ್ನಕ್ಕೇನು ಹೆಸರು? ಅಭ್ಯಾಸ ಅಂತ ಹೆಸರು. ಒಂದು ದಿನ ಧ್ಯಾನ ಮಾಡದೇ ಇದ್ರೆ ನೀವು ಪಶ್ಚಾತ್ತಾಪ ಪಡಬೇಕು, ಪರಿತಾಪ ಪಡಬೇಕು, ಪರಿತಾಪ ಪಡಬೇಕು. ಅಯ್ಯೋ, ಇವತ್ತಿನ ದಿವಸ ಧ್ಯಾನ ಮಾಡೋಕೆ ಸಾಧ್ಯವಾಗದೇ ಹೋಯ್ತಲ್ಲ ಅಂತ. ಯಾಕೆ? ಅವತ್ತಿನ ದಿನದ ಧ್ಯಾನ ಯಾವಾಗ ತಪ್ಪಿ ಹೋಯ್ತೋ ಮರುದಿನ ಇನ್ನಷ್ಟು ಕಷ್ಟವಾಗ್ತದೆ ನಿಮಗೆ ಹೋರಾಟ. ಎಂತೆಂಥ ಸೂಕ್ಷ್ಮವಾದ ಅಂಶಗಳೆಲ್ಲ ಇವೆ ನೋಡಿ, ದಯವಿಟ್ಟು ಯೋಚನೆ ಮಾಡಿ, ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಒಂದೇ ದಿವಸ ತಾನೆ, ಪರವಾಗಿಲ್ಲ,
ನಮ್ಮ ಎಲ್ಲ ನಮ್ಮ ಜೀವನದ ಸಿದ್ಧಾಂತದಲ್ಲಿ ಒಂದು ಒಳ್ಳೆ ಶಬ್ದ ಇದೆ, ಪರವಾಗಿಲ್ಲ ಏನಾಗಲಿ ಪರವಾಗಿಲ್ಲ ಅಂತ. ಎಲ್ಲ ನಷ್ಟವಾಯ್ತಲ್ಲ ಪರವಾಗಿಲ್ಲ ಅದು ಹೇಳ್ತಾನೇನು? ಅದು ಹೇಳೋದಿಲ್ಲ ಅವರು. ಯಾರೋ ಕದ್ಕೊಂಡು ಹೋಗ್ಬಿಟ್ರು ಪರವಾಗಿಲ್ಲ ಅಂತ ಹೇಳ್ತೀನೇನೋ ಇಲ್ಲ. ಆದರೆ ಈ ಧ್ಯಾನ ಮಾಡ್ತಕ್ಕಂಥ ವಿಷಯದಲ್ಲಿ, ಜಪ ಮಾಡ್ತಕ್ಕಂಥ ವಿಷಯದಲ್ಲಿ, ಯೋಗಾಭ್ಯಾಸ ಮಾಡ್ತಕ್ಕಂಥ ವಿಷಯದಲ್ಲಿ ಒಂದು ದಿನ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಏನೇ ಕೊಳ್ಳೆ ಹೋಗುತ್ತಾ? ನಾಳೆ ಮಾಡಿದ್ರೆ ಆಯಿತೋ? ನಾಳೆ ಎಷ್ಟು ಹಾಳು ಇದು, ಬರೆದಿಟ್ಬಿಡಿ ನಾಳೆ ಮಾಡೋಣ ಅಂತ. ದಿನ ಹೋಗಿ ನೋಡಿ ನಾಳೆ ಮಾಡೋಣ ಅಂತ ಅಲ್ಲಿ ಬರೆದಿರುತ್ತೆ. ಕೊನೆಗೆ ಅವನು ಮಾಡಿದ್ದುಂಟು, ಯಾಕೆ ನಾಳೆ ಮಾಡಿದ್ರೆ ಆಯಿತು ಅಂತ ಹೇಳಿದ್ರಿಂದ ಕೊನೆಗೂ ಅವನು ಮಾಡಲೇ ಇಲ್ಲ. ಗಣಪತಿಗೆ ಮದುವೆ ನಾಳೆ ಅಂತ ಹೇಳಲಾಯ್ತಂತೆ. ಆ ನಾಳೆ ಬರಲೇ ಇಲ್ವ? ನಾಳೆ ಎಲ್ಲಿ ಬರುತ್ತದು? ನಾಳೆ ಅನ್ನೋದು ಬಂದ ತಕ್ಷಣ ಅದು ಇವತ್ತಾಗ್ಬಿಡುತ್ತೆ. ಎಲ್ಲಿ ಮದುವೆ ಆಗಲಿಲ್ವಲ್ಲ ಅಂತ ಕೇಳಿದ್ರೆ ನಾಳೆ ಅಂತ. ಇದು ಹಳ್ಳಿಯ ತಮಾಷೆ, ಪಟ್ಟಣದ ತಮಾಷೆ ಬೇರೆ ಬೇರೆ ಒಳ್ಳೊಳ್ಳೆ ಇರುತ್ತೆ. ಅಂತೂ ಈ ನಾಳೆ ಯಾವಾಗಲೂ ನಮ್ಮನ್ನು ಹಾಳು ಮಾಡ್ತದೆ. ಒಂದು ದಿನ ಈ ಯೋಗಾಭ್ಯಾಸ ಅಂತ ಹೇಳ್ತಕ್ಕಂಥ ಅದು ತಪ್ಪಿತು ಅಂತ ಹೇಳಿದ್ರೆ ನಾಳೆ ಅದನ್ನು ಮಾಡ್ಕೊಳ್ತೇನೆ ಅಂದರೆ ಸಾಧ್ಯವಾಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಇದನ್ನೆಲ್ಲ ಶ್ರೀಮಾತೆ ಶಾರದಾ ದೇವಿಯವರ ಜೀವನದಲ್ಲಿ, ಶ್ರೀ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ, ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ನೋಡಬಹುದಾದಂಥ ಅಂಶಗಳು, ಅವರ ಮಾತುಗಳ ಮೂಲಕ ತಿಳ್ಕೊಳ್ಬಹುದಾದಂಥ ಅಂಶಗಳು. ಹೀಗೆ ಅಭ್ಯಾಸ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಹೇಳಿದೆ ನಾನು. ಪ್ರತಿದಿನದ ಅಭ್ಯಾಸ ಇವತ್ತು ನೋಡಿ, ಈ ಏಳು ದಿನಗಳಿಂದ, ಏಳು ದಿನಗಳ ಕಾಲ ಈ ಒಂದು ಉಪನ್ಯಾಸದ ಕಾರ್ಯಕ್ರಮ ಇದೆ. ಒಂದನೇ ದಿನದಿಂದ ಇವತ್ತಿನವರೆಗೂ ಅಂತಂದರೆ ಇವತ್ತು ನಾಲ್ಕನೇ ದಿವಸ, ಇವತ್ತು ಮೂರನೇ ದಿವಸ. ಈ ಮೂರನೇ ದಿವಸದವರೆಗೂ ಕೂಡ ತಪ್ಪದೇ ಬಂದವರು ಯಾರು ನಿಮ್ಮಲ್ಲಿ ಇದ್ದೀರೋ, ಸಮಯಕ್ಕೆ ಸರಿಯಾಗಿ ಬಂದು ಸಮಯಕ್ಕೆ ಸರಿಯಾಗಿ ಹೊರಟವರು, ಅವರಿಗೆ ನೋಡು ಅವರಿಗೆ ವಿಶೇಷ, ಅವರು ಅವರೊಂದು ವಿಶೇಷ. ಅದಕ್ಕೆ ಇವತ್ತಿನ ದಿನ ಕೂಡ ಕಳೆಯಬಾರದು, ನಷ್ಟವಾಗ್ತದೆ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯ ಮನಸ್ಸು ಅವರಲ್ಲಿದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಯಾರ್ಯಾರ ಜಾಯಮಾನದಲ್ಲಿ ನಿಯತ ಕಾಲದಲ್ಲಿ ನಿಯತ್ತಾಗಿ ಯಾವುದನ್ನೇ ಆಗಲಿ ಮಾಡಿಕೊಂಡು ಬರತಕ್ಕಂಥ ಅಭ್ಯಾಸ ಇರ್ತದೋ ಅಥವಾ ಸ್ವಭಾವ ಇರ್ತದೋ ಜಾಯಮಾನ ಇರ್ತದೋ ಅಂಥವರು ಏನಾದರೂ ಕಾಯಿಲೆ ಬಿತ್ತು ಅಂತ ಹೇಳಿದ್ರೆ ಬೇಗ ಅವರು ಔಷಧವನ್ನು ತೆಗೆದು ವಾಸಿ ಮಾಡ್ಕೊಂಡು ಬಿಡ್ತಾರೆ. ಯಾಕೆಂದರೆ ಔಷಧವನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ತಾರೆ. ಔಷಧಗಳನ್ನು ಸಮಯ ಸರಿಯಾಗಿ ತೆಗೆದುಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಒಬ್ಬರು ನಮ್ಮಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ, 8 ಗಂಟೆಗೆ ಒಂದು ಪಿಲ್ ತೆಗೆದುಕೊಳ್ಬೇಕು ಅಂತ ಡಾಕ್ಟ್ರು ಹೇಳಿದರೆ, ಅವರೇನಾದರೂ ಕಾರಿನಲ್ಲಿ ಸಂಚಾರ ಮಾಡ್ತಿರುವ ಸಂದರ್ಭದಲ್ಲಿ 8 ಗಂಟೆ ಆಯಿತು ಅಂತ ಹೇಳಿದ್ರೆ ತಕ್ಷಣ ಒಂದು ಲೋಟ್ ಒಂದು ಬಾಟ್ಲಲ್ಲಿ ನೀರು ಬೇರೆ ಇಟ್ಕೊಂಡಿರ್ತಾರೆ, ಆ ತಕ್ಷಣ ಆ ಕಾರ ನಿಲ್ಲಿಸಿ ಆ ಪಿಲ್ನ ಬಾಯಿಗೆ ಹಾಕ್ಕೊಂಡು ಆ ನೀರು ಕುಡಿದು ಅವನ ಮುಂದೆ ಹೋಗ್ತಾಯಿದ್ರು. 8 ಗಂಟೆ ಅಂದರೆ ಸರಿಯಾಗಿ 8 ಗಂಟೆಗೆ ಹಾಗೆ ಮಾಡಿ ಅವರು ಯಾವುದೋ ಒಂದು ಕಷ್ಟಕರವಾದಂಥ ಕಾಯಿಲೆ ಸಂಪೂರ್ಣ ವಾಸಿಯಾಗಿ ಹೋಯಿತು. ಯಾತಕ್ಕೆ? ಆ ನಿಷ್ಠೆಯಿಂದ. ಹಾಗೆ ಯೋಗಾಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸೈಂಟಿಫಿಕ್. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ರಿಲಿಜನ್ ಈಸ್ ಸೈನ್ಸ್ ಅಂತ. ಅಷ್ಟೇ ಶಬ್ದಾರ್ಥ ನೀವು ತೆಗೆದುಕೊಂಡ್ಬಿಟ್ರೆ ಮನೆಗೆ ಹೋಗಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳಿದಾರೆ ಕಂಡ್ರು, ಧರ್ಮ ಅಂದ್ರೆ ಇನ್ನೇನಲ್ಲ ವಿಜ್ಞಾನ. ರಿಲಿಜನ್ ಈಸ್ ಸೈನ್ಸ್ ಅಂತ ಹೇಳಿದ್ರೆ ಏನರ್ಥ? ಧರ್ಮವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಬೇಕು ಅಂತ ಅರ್ಥ. ಸೈಂಟಿಫಿಕ್ ಅಂತ ಹೇಳಿದ್ರೆ ಶಾಸ್ತ್ರೀಯವಾಗಿ ಅಂತ ಅರ್ಥ. ಶಿಸ್ತುಬದ್ಧವಾಗಿ ಕ್ರಮವರಿಯಿತು ಅದನ್ನು ಅಭ್ಯಾಸ ಮಾಡಿಕೊಂಡು ಬರಬೇಕು ಅಂತ ಅರ್ಥ. ಆ ಕ್ರಮವನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಥಿಯರಿ ಥಿಯರಿ ಅಂತ ಒಂದಿದೆ, ಆ ಥಿಯರಿ ಅಭ್ಯಾಸ ಮಾಡಿದ ಮೇಲೆಯೇ ಪ್ರಾಕ್ಟಿಕಲ್ಸ್. ಅಬೇಡೋ ನಿನ್ ಥಿಯರಿ, ಆ ಎಲ್ಲ ಹೋಗ್ಬಿತ್ತು, ಆ ಥಿಯರಿ ಬಿಟ್ಟು ಇನ್ನೇನು ಉಳಿತೆ? ಆ ಥಿಯರಿ ಆದದ್ದು ಹೇಗೆ? ಯಾವನೋ ಒಬ್ಬ ಅಭ್ಯಾಸ ಮಾಡಿದ, ಬರೆದಿಟ್ಟ, ಅದು ಥಿಯರಿ ಆಯಿತು. ಬರೆದಿಟ್ರೆ ಥಿಯರಿ, ಅಭ್ಯಾಸ ಮಾಡಿದ್ರೆ ಅದು ಪ್ರಾಕ್ಟಿಕಲ್. ಅಭ್ಯಾಸ ಮಾಡಬೇಕಾದ್ರೆ ಅದು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಬೇಕೋ ಬೇಡೋ? ಅದೇ ಇಲ್ಲಿ ಪ್ರತಿದಿನ ಧ್ಯಾನಾಭ್ಯಾಸ ಮಾಡುವುದರ ಮೂಲಕ ಮನಸ್ಸು ಹತೋಟಿಗೆ ಬರ್ತದೆ, ಶಾಂತವಾಗ್ತದೆ ಅಂತನೋ ಅತ್ಯಂತ ಅಮೂಲ್ಯವಾದಂತಹ ಸಲಹೆಯನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಇನ್ಯಾವ ಸಲಹೆ ಬೇಕು? ಇನ್ಯಾವ ಗುರು ಬೇಕು ನಿಮಗೆ? ಇನ್ಯಾವ ಮಾರ್ಗದರ್ಶನ ಬೇಕು ನಿಮಗೆ? ಆದರೂ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂತ ಒಂದು ಕ್ರಮ ಇದೆ ನಿಮ್ಮಲ್ಲಿ, ಅದಕ್ಕೆ ಒಂದು ಕೇಳ್ಬಿಡೋದು.
ಅವನು ಏನೋ ಒಂದು ಚಿಂತೆಯಲ್ಲಿರ್ತಾನೆ, ಅಥವಾ ಇನ್ನೊಂದೇನು ಯೋಚನೆ, ಇನ್ನೊಂದೇನು ಕಾರಣ ಕೊಟ್ಬಿಡ್ತಾನೆ. ಆ ಸ್ವಾಮಿಗಳು ಹೀಗೆ ಹೇಳಿದ್ರಲ್ಲ, ನೀವೇನು ಹೇಳ್ತೀರಿ ಅಂತ ಇನ್ನೊಬ್ಬನು ಕೇಳಿದ್ರು. ಅವರು ಮತ್ತೊಂದೇನೋ ಹೇಳ್ಬಿಡ್ತಾರೆ. ಮೊದಲೇ ಇವನು ಚಂಚಲ, ಇಲ್ಲಿ ಯಾವ ಮಾತು ಇಲ್ಲಿ ಈ ಮಾತು ಎಲ್ಲ ಕೇಳಿಬಿಟ್ಟಿದ್ದೆ, ಕೊನೆಗೆ ಅವನೇನು ಮಾಡೇ ಇರುವುದಿಲ್ಲ. ಇಲ್ಲಿ ಅತ್ಯಂತ ಅದ್ಭುತವಾದಂತಹ ಮಾತಿದೆ, ಧ್ಯಾನ ಮಾಡುತ್ತಾ ಮಾಡುತ್ತಾ ಮನಸ್ಸು ಸಂಯಮಕ್ಕೆ ಬರುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಆ ಶಾಂತವಾದ ಮನಸ್ಸಿನಿಂದ ಮತ್ತೆ ಧ್ಯಾನ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ತನ್ಮೂಲಕ ಯಾವಾಗ ಶುದ್ಧವಾದ ಮನಸ್ಸಿನಿಂದ ಆತ್ಮದರ್ಶನ ಮಾಡುತ್ತಾ ಯೋಗಿಯು ತನ್ನಲ್ಲೇ ಸಂತೋಷ ಪಡಲು ಆರಂಭಿಸುವನೋ. ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡ್ರ, ಯಾವಾಗ ಶುದ್ಧವಾದ ಮನಸ್ಸಿನಿಂದ ಆತ್ಮದರ್ಶನ ಮಾಡುತ್ತಾ ನೋಡಿದ್ರ ಆತ್ಮದರ್ಶನ ಮಾಡ್ತಾ ಇದ್ದಾನೆ ಅವನು. ಮನಸ್ಸು ಯಾವಾಗ ಶುದ್ಧವಾಯಿತೋ ಯೋಗಾಭ್ಯಾಸದಿಂದ ಧ್ಯಾನಾಭ್ಯಾಸದಿಂದ ಶುದ್ಧವಾಗುವುದು ಅಂತಂದ್ರೆ ಏನು? ಶರೀರ ಶುದ್ಧವಾಗುವುದು ಅಂದ್ರೆ ನಮಗೊಂದು ಅಭಿಪ್ರಾಯ ಇದೆ, ಸೋಪಾಕಿ ಚೆನ್ನಾಗಿ ತೊಳೆದು ಒರೆಸ್ಕೊಂಡ್ಬಿಟ್ರೆ ಶುದ್ಧವಾಯಿತು ಅಂತ ನಾವು ತಿಳ್ಕೊಳ್ತೇವೆ. ಚರ್ಮರೋಗ ಇದ್ರೂ ಚಿಂತೆ ಇಲ್ಲ, ಸೋಪಾಗಿ ತೊಳೆದಿದೆ ಅಷ್ಟೇನೆ. ಚರ್ಮರೋಗ ಕೂಡ ಇರಕೂಡ್ದು. ಆ ರೀತಿಯಲ್ಲಿ ಚರ್ಮವನ್ನು ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ಶರೀರದ ಒಳ ಹೊರ ಭಾಗ ಎರಡೂ ಕೂಡ ಶುದ್ಧವಾಗಿರಬೇಕು. ಇದು ಶುದ್ಧತೆಯ ಕುರಿತಾದಂತಹ ತಿಳುವಳಿಕೆ. ಈ ಶುದ್ಧತೆಯ ತಿಳ್ತಕ್ಕಂಥದ್ದು ಸಾಮಾನ್ಯ ಅಲ್ಲ, ನಾವೆಲ್ಲ ನಾವು ನೀವು ಎಣಿಸಿದಷ್ಟು ಸುಲಭದ್ದಲ್ಲ. ಶುದ್ಧತೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾದ ಸ್ಥಾನವನ್ನು ಪಡೆದಿದೆ ಯೋಗಾಭ್ಯಾಸದಲ್ಲಿ. ಪ್ಯೂರಿಟಿ ಅಂತ ಹೇಳಿದ್ರೆ ಏನು? ಸ್ವಾಮಿ ವಿವೇಕಾನಂದರು ಅದಕ್ಕೊಂದು ಅತ್ಯಂತ ಅದ್ಭುತವಾದ ಉದಾಹರಣೆ ಕೊಡ್ತಾರೆ, ಇದು ನಿರ್ವಚನ ಕೊಡ್ತಾರೆ, ಡೆಫಿನಿಷನ್. ಏನೋ ಮದುವೆ ಆಗದಿದ್ರೆ ಬಹಳ ಶುದ್ಧ ಅಂತ, ಅಥವಾ ಬ್ರಹ್ಮಚಾರಿ ಆಗಿದ್ರೆ ಬಹಳ ಶುದ್ಧ ಅಂತ ಇಲ್ಲ. ಅವನಲ್ಲಿ ಸ್ವಾರ್ಥ ಇಲ್ವೋ ಹಾಗಿದ್ರೆ ಅವನು ಶುದ್ಧ. ಎಷ್ಟೆಷ್ಟರ ಮಟ್ಟಿಗೆ ನಿಮ್ಮಲ್ಲಿ ನಿಸ್ವಾರ್ಥತೆ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗಿರುತ್ತೋ ಅಷ್ಟೆಷ್ಟರ ಮಟ್ಟಿಗೆ ನೀವು ಶುದ್ಧರು ಅಂತ ಅರ್ಥ. ಈ ಸ್ವಾಮಿ ವಿವೇಕಾನಂದರ ಈ ನಿರ್ವಚನವನ್ನು ಕೇಳಿ ನಾನು ಬೆರಗಾಗಿ ಹೋಗಿದ್ದೇನೆ. ಸ್ವಾರ್ಥ ಇದು ಮನಸ್ಸಿನ ಎಲ್ಲ ಅಶುದ್ಧಿಗೂ ಕೂಡ ಕಾರಣ. ಅವನು ಅಖಂಡ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಈ ಸ್ವಾರ್ಥದ ದೋಷ ಇತ್ತು ಅಂತ ಹೇಳಿದ್ರೆ ಅವನು ಖಂಡಿತವಾಗಿ ಶುದ್ಧನಲ್ಲ, ಬ್ರಹ್ಮ ಸಾಕ್ಷಾತ್ಕಾರ ಅವನಿಗೆ ಇಲ್ಲ. ಯಾಕೆ? ಬ್ರಹ್ಮ ಅತ್ಯಂತ ನಿಸ್ವಾರ್ಥ ಆತ್ಮ, ಪರಮಾತ್ಮ ಪರಬ್ರಹ್ಮ ಅತ್ಯಂತ ನಿಸ್ವಾರ್ಥ. ಶುದ್ಧತೆ ಅಂತ ಹೇಳಿದ್ರೆ ಇದು. ಧ್ಯಾನಾಭ್ಯಾಸದ ಮೂಲಕ ಮನಸ್ಸು ಶುದ್ಧ ಆಗ್ತದೆ. ಹೇಗೆ? ಆ ಆತ್ಮಚಿಂತನೆಯಿಂದ ಆ ಆತ್ಮದ ಎಲ್ಲ ಲಕ್ಷಣಗಳು ಕೂಡ ನಮ್ಮೊಳಗಡೆ ಬರುತ್ತವೆ. ಯಾರ ಕುರಿತಾಗಿ ನಾವು ಧ್ಯಾನ ಮಾಡ್ತೇವೋ ಅವುಗಳ ಎಲ್ಲ ಲಕ್ಷಣಗಳು ಕೂಡ ನಮ್ಮಲ್ಲಿ ಬರುತ್ತವೆ. ಆತ್ಮದ ಲಕ್ಷಣ ಏನು? ಪರಮ ನಿಸ್ವಾರ್ಥ, ಸ್ವಾರ್ಥದ ಸೋಂಕೇ ಇಲ್ಲ. ಮನಸ್ಸು ಸಂಪೂರ್ಣ ನಿಸ್ವಾರ್ಥವಾದಾಗಲೇ ಅದು ಪರಮಾರ್ಥದೆಡೆಗೆ ಹರಿಯುತ್ತದೆ. ಪರಮಾರ್ಥದೆಡೆಗೆ ಹರಿದು ಆ ಪರಮ ಪುರುಷಾರ್ಥವನ್ನು ಅನುಭವಕ್ಕೆ ತಂದುಕೊಳ್ಳುತ್ತದೆ. ಈ ರೀತಿಯಲ್ಲಿ ಮನಸ್ಸನ್ನು ಅಣಿಗೊಳಿಸಿಕೊಳ್ಳಬೇಕು. ಯಾವಾಗ ಈ ರೀತಿಯಲ್ಲಿ ಶುದ್ಧವಾದ ಮನಸ್ಸಿನಿಂದ ಆತ್ಮದರ್ಶನ ಮಾಡುತ್ತಾ ಯೋಗಿಯು ತನ್ನಲ್ಲಿಯೇ ಸಂತೋಷಿಸಲು ಆರಂಭಿಸುವನೋ. ಆತ್ಮಕ್ರೀಡ ಆತ್ಮರತಿ ಅಂತನ್ನುವ ಶಬ್ದದಿಂದ ಇನ್ನೊಂದು ಅಧ್ಯಾಯದಲ್ಲಿ ಹೇಳಿದ್ದುಂಟು. ತನ್ನೊಳಗೆಯೇ ಸುಖ ಪಡುವಂತಹದ್ದು, ಯಾವ ಇತರ ವಸ್ತುಗಳ ಅಪೇಕ್ಷೆಯೂ ಇಲ್ಲದೆ ತನ್ನೊಳಗೆಯೇ ಸುಖ ಪಡುವಂತಹದ್ದು. ಇದನ್ನ ಎಷ್ಟು ಕಲ್ಪಿಸಿಕೊಳ್ಳಬೇಕು? ಯಾವ ಇತರ ವಸ್ತುವೂ ಇಲ್ಲದಿದ್ರೂ ಕೂಡ ತಾನು ಸುಖವಾಗಿರಬಹುದು ಅಂತನ್ನುವ ಕಲ್ಪನೆ ಎಷ್ಟು ಜನರಿಗಿರೋ ಸಾಧ್ಯ? ಯಾವುದ್ಯಾವುದೋ ವಸ್ತುಗಳು ಇದ್ರೆ, ಯಾವುದ್ಯಾವುದೋ ಹಣ ಕಾಸು ಹೊರಮನೆ ಕಾರು ಗೀರು ಇವುಗಳೆಲ್ಲ ಇತ್ತು ಅಂದ್ರೆ ಮಾತ್ರ ಅವುಗಳೆಲ್ಲ ಇರಲಿ. ನಾವು ಕೂಡ ಈಗ ಆ ವಿವೇಕಾನಂದ ಆಶ್ರಮದಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಕಾರ್ನಲ್ಲೇ ಬರಬೇಕಾಯ್ತು. ಕಾರ್ ಇಲ್ಲದಿದ್ರೆ ಅಷ್ಟು ದೂರದ ಇಲ್ಲಿವರೆಗೆ ನಾನು ಬರೋಕ್ಕಾಗ್ತಿತ್ತೋ? ಯಾವ ಕಾರ್ಬಾರು ಮಾಡೋಕ್ಕಾಗ್ತಿತ್ತು ನಾನು? ಕಾರ್ ಇಲ್ಲದಿದ್ರೆ ಯಾವ ಕಾರ್ಬಾರೂ ಇಲ್ಲ. ಹಾಗಾದ್ರೆ ಕಾರು ಬೇಡವಾ?
ಹಾಗಂತ ಕಾರೇ ನಮ್ಮ ಜೀವನದ ಉದ್ದೇಶವೇ? ಈ ತರ ಆಲೋಚನೆ ಮಾಡಬೇಕು. ಯಾವಾಗಲೂ ತಪ್ಪು ತಿಳ್ಕೊಳ್ಬಾರ್ದು, ತಪ್ಪು ತಿಳ್ಕೊಳ್ಬಾರ್ದು. ಪರಮಾರ್ಥ, ಯಾವುದೇ ಬಗೆಯ ಸ್ವಾರ್ಥದ ಲೇಪವೂ ಇಲ್ಲದೆ ಇರತಕ್ಕಂಥ ಆ ಪರಮಾರ್ಥ, ಅದೇ ಆತ್ಮ. ಅದರ ದರ್ಶನ, ಅದರ ದರ್ಶನ ಅನುಭವ, ಅದನ್ನು ಮಾಡುತ್ತಾ ತನ್ನಲ್ಲಿಯೇ ಸುಖಿಸುತ್ತಾನೆಯೋ ಸುಖವಾಗಿರ್ತಾನೆ. ಯೋಗಿ ತನ್ನನ್ನು ತಾನು ಕೋಣೆಯೊಳಗೆ ಸೇರಿಸಿಕೊಳ್ತಾನೆ, ಬಾಗಿಲು ಹಾಕಿಕೊಳ್ತಾನೆ, ಅಥವಾ ಅಲ್ಲಿ ಇಲ್ಲಿ ಎಲ್ಲೂ ಹೋಗೋದೇ ಇಲ್ಲ, ಅವನು ಸುಮ್ಮನೆ ಇರ್ತಾನೆ, ತನ್ನಷ್ಟಕ್ಕೆ ತಾನಿರ್ತಾನೆ. ಆದರೂ ಸುಖಿಯಾಗಿರ್ತಾನೆ. ನೋಡುವವರ ಕಣ್ಣಿಗೆ ಇವನೇನಪ್ಪ, ಅಲ್ಲಿ ಹೋಗುವ ಹಾಗಿಲ್ಲ, ಇಲ್ಲಿ ಹೋಗುವ ಹಾಗಿಲ್ಲ, ಅಲ್ಲಿಗೆ ಹೋಗುವ ಹಾಗಿಲ್ಲ, ಅದು ಮಾಡುವ ಹಾಗಿಲ್ಲ, ಇದನ್ನು ನೋಡುವ ಹಾಗಿಲ್ಲ, ಎಂಥ ಜೀವನಪ್ಪ ಇವನದ್ದು ಅಂತ ನೋಡುವವರಿಗೆ ಅನಿಸಬೇಕು. ಆದರೆ ಅವನ ಒಳಗಡೆ ಅವನು ನಿತ್ಯಾನಂದಿ. ಮಿಕ್ಕ ಜನರು, ಪ್ರಾಪಂಚಿಕ ಜನರು ಅಲ್ಲಿಗೆ ಹೋಗ್ಬೋದು, ಲಂಡನ್ಗೆ ಹೋಗ್ಬೋದು, ಅಮೆರಿಕಕ್ಕೆ ಹೋಗ್ಬೋದು, ಎಲ್ಲೆಲ್ಲಿಗೂ ಹೋಗ್ಬೋದು, ಏನ್ ಬೇಕಾದರೂ ತಿನ್ಬಹುದು, ಏನ್ ಬೇಕಾದರೂ ಕುಡಿಬಹುದು. ಏನು ಸ್ವತಂತ್ರನಪ್ಪ ಇವನು, ಏನು ಸ್ವತಂತ್ರನಪ್ಪ ಇವನು, ಎಷ್ಟು ಸುಖಿಯಪ್ಪ ಇವನು. ಆದರೆ ಅವನಷ್ಟು ಬದ್ಧ, ಅವನಷ್ಟು ದುಃಖಿ, ಅವನಷ್ಟು ಚಿಂತಾಪರ. ಇನ್ಯಾರಿದ್ದಾರೆ? ಚಿಂತೆಯ ಕಂತೆಯೇ ಅವನಲ್ಲಿ ಸೇರಿಕೊಂಡಿರುತ್ತದೆ. ಎಲ್ಲ ಇದ್ದು ಏನೂ ಇಲ್ಲ. ಯೋಗಿಯಲ್ಲಿ ಲೌಕಿಕವಾದ ಯಾವುದೂ ಇಲ್ಲ, ಆದರೆ ಎಲ್ಲವೂ ಇದೆ. ಲೌಕಿಕ ದೃಷ್ಟಿಕೋನಕ್ಕೂ ಆಧ್ಯಾತ್ಮಿಕ ದೃಷ್ಟಿಕೋನಕ್ಕೂ ಈ ಒಂದು ವ್ಯತ್ಯಾಸ ಬಹಳ ದೊಡ್ಡ ವ್ಯತ್ಯಾಸ. ಯಾವಾಗ ಶುದ್ಧವಾದ ಮನಸ್ಸಿನಿಂದ ಆತ್ಮದರ್ಶನ ಮಾಡುತ್ತಾ ಯೋಗಿಯಾದವನು ತನ್ನಲ್ಲಿಯೇ ಸಂತೋಷ ಪಡುತ್ತಾ ಇರುತ್ತಾನೆಯೋ, ಯಾವಾಗ ಬುದ್ಧಿಗ್ರಾಹ್ಯವೂ ಇಂದ್ರಿಯಾತೀತವೂ ನಿತ್ಯವೂ ಆದ ಯಾವ ಸುಖವಿದೆಯೋ ಅದನ್ನು ಅರಿಯುತ್ತಾನೆಯೋ, ಆತ್ಮವನ್ನೇ ನೋಡ್ತಾ ಇದ್ದಾನೆ ಅಂತ ಹೇಳಿದ ಮೇಲೆ ಈ ಮಾತುಗಳೆಲ್ಲ ಅವಶ್ಯಕತೆ ಇಲ್ಲ. ಯಾವಾಗ ಬುದ್ಧಿಗ್ರಾಹ್ಯವೂ ಇಂದ್ರಿಯಾತೀತವೂ, ಇಂದ್ರಿಯಗಳಿಗೆ ಗೋಚರವಲ್ಲ, ಆದರೆ ಬುದ್ಧಿಯನ್ನು ಉಪಯೋಗಿಸಿದರೆ, ಆ ಬುದ್ಧಿಯನ್ನು ಶುದ್ಧಗೊಳಿಸಿಕೊಂಡು ಉಪಯೋಗಿಸಿದರೆ ಅದರ ಮೂಲಕ ಈ ಆತ್ಮತತ್ವವನ್ನು ಗ್ರಹಿಸಲು ಸಾಧ್ಯ ಅಂತನೋ ತಿಳಿಸೋಕೋಸ್ಕರ ಹೇಳ್ತಾ ಇದ್ದೇನೆ ಬುದ್ಧಿಗ್ರಾಹ್ಯ. ಆದರೆ ಬುದ್ಧಿಗೆ ಅದು ಅತೀತ, ಆದರೂ ಕೂಡ ಅದೇ ಪರಮಾತ್ಮನ ಅನುಗ್ರಹದಿಂದ ಇದೇ ಬುದ್ಧಿಯಲ್ಲಿ ಅದು ಪ್ರಕಾಶಿತಗೊಳ್ಳುವುದಕ್ಕೆ ಸಾಧ್ಯವಿದೆ ಅಂತನೋ ಕಾರಣದಿಂದ ಇಲ್ಲಿ ಹೇಳ್ತಾ ಇದ್ದಾನೆ. ಬುದ್ಧಿಗ್ರಾಹ್ಯವೂ ಇಂದ್ರಿಯಾತೀತವೂ ನಿತ್ಯವೂ ಆದ ಯಾವ ಸುಖವಿದೆಯೋ ಅದನ್ನು ಅರಿಯುತ್ತಾನೆಯೋ. ನಿತ್ಯವಾದ ಸುಖ, ನಮ್ಮ ಸುಖ ಈಗುಂಟು, ಈಗ ಇಲ್ಲ. ಮೈಸೂರು ಪಾಕ್ ನೋಡುವಾಗ ಒಂದು ಬಗೆಯ ಸುಖ, ಮೂಸುವಾಗ ಒಂದು ಬಗೆಯ ಸುಖ, ನಾಲ್ಗೆ ಮೇಲೆ ಇಟ್ಟಾಗ ಒಂದು ಸುಖ, ನುಂಗಿದಾಗ ಬರೀ ದುಃಖ. ಅಯ್ಯೋ ಒಳಗಡೆ ಹೊರಟು ಆಯ್ತಲ್ಲ ಅಂತ. ಅಟ್ಟೆ ಒಳಗಡೆ ಹೋದದ್ದು ಮಾತ್ರ ಅಲ್ಲ, ಅಲ್ಲಿ ಮುಂದೆ ಅದ್ರ ಕಾರ್ಬಾರ್ ಅದ್ರ ಜೋರಿರುತ್ತೆ, ಏನೇನೋ ಕಿತಾಪತಿ ಮಾಡ್ತಾ ಇರ್ತದೆ ಒಳಗಡೆ. ಅಲ್ಲ, ಒಂದು ಮೈಸೂರು ಪಾಕ್ ತಿಂದ ಮಾತ್ರಕ್ಕೆ ಏನು ಆಗುದಿಲ್ಲ, ಒಂದು ಮೈಸೂರು ಪಾದಕ್ಕೆ ಅದು ನಿಲ್ಲೋದಿಲ್ಲ. ಒಂದು ತಿಂದ ಮೇಲೆ ನಾಲ್ಗೆಗೆ ಅದರ ರುಚಿ ಎಷ್ಟು ಹತ್ತದೆ ಅಂತ ಹೇಳಿದ್ರೆ, ಒಂದ್ರೊಳಗೆ ಏನ್ ಸಮಾಧಾನ ಪಡೋದ, ತಕೋ ಇನ್ನೊಂದು. ಈ ತರಹ ಉತ್ತರ ಭಾರತದಲ್ಲಿ 25 ರಸಗುಲ್ಲ, 30 ಲಾಡು ಕಾಂಪಿಟಿಷನ್ ಇದೆ ಅಲ್ಲೆಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಪಗಡದಸ್ತಾಗಿ ಊಟ ಮಾಡಿದ ಮೇಲೆ 1 ಕೆಜಿ ರಸಗುಲ್ಲ ತಿನ್ನುವವರು ಇದ್ದಾರಲ್ಲಿ, ಸುಖ ಅನುಭವಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಅವನೊಳಗಡೆ ಆ ತಿನ್ನುವ ಆಸೆ ಎಷ್ಟು ಪ್ರಬಲವಾಗುತ್ತದೆ ಅಂತ ಹೇಳಿದ್ರೆ, ನಾಲಿಗೆಯೂ ಸಹಕರಿಸುತ್ತದೆ, ಹೊಟ್ಟೆಯೂ ಸಹಕರಿಸುತ್ತದೆ. ಆ ತರ ಸಿದ್ಧಿ ಮಾಡಿಕೊಂಡವರು ಇದ್ದಾರೆ. ಕೆಲವು ಸಾಧುಗಳು ಕೂಡ ಹಾಗೆ ಊಟ ಮಾಡುವಲ್ಲಿ ಸಿದ್ಧಪುರುಷರು ಇದ್ದಾರಂತೆ. ಅಂಥವ್ರನ್ನ ಮನೆಗೆ ಕರೆದು ಆ ಮನೆಯವರಿಗೆ ಗೊತ್ತಿರುತ್ತೆ, ಹೇಗಿದ್ರು ಅಪರೂಪಕ್ಕೆ ಒಂದ್ಸತಿ ಬರೋದಾದ್ರಿಂದ ಸರಿಯಾಗಿ ಬಡಿಸ್ಬೇಕು ಇವರಿಗೆ ಅಂತ. ಒಬ್ಬ ಸಾಧುನ ಊಟಕ್ಕೆ ಕರೆದು ಬಿಟ್ಟು 25 ಚಪಾತಿಯನ್ನು ಮೊದಲೇ ಹಾಕಿದ್ರಂತೆ, ಅದು ಫಸ್ಟ್ ಕೋರ್ಸ್.
ಮೊದಲೇ ಸಲ ಬಳಸಿದ್ದಕ್ಕಷ್ಟು. ಸಾಧುಗಳು ಕುಳಿತರು, ನೋಡಿದ್ರು, ಅವ್ರು ಸ್ವಲ್ಪ ಕೋಪ ಇತ್ತು ಸ್ವಭಾವದಲ್ಲಿ. ಕ್ಯಾ ಮುಜೆ ರಾಕ್ಷಸ ಸಮಜಾ, ನಿಕಾಲ್ ದೋ ಯಹಾಸೆ ದೋ ರೋಟಿಯಾ. ಏನು ನನ್ನ ರಾಕ್ಷಸ ತಿಳ್ಕೊಂಡ್ಯೋ, ತೆಗಿ ಎರಡು ಚಪಾತಿನ. ಎಷ್ಟು? ಎರಡು. ಈ ತರ ಸಿದ್ಧ ಪುರುಷರೆಲ್ಲ ಇದ್ದಾರೆ, ಆ ವಿಚಾರ ಬೇರೆ. ಆದ್ರೆ ಆ ನಿತ್ಯ ಸುಖ ಅಂತ ಹೇಳ್ತಕ್ಕಂಥದ್ದು, ಎಷ್ಟು ನಿತ್ಯ ಊಟ ಮಾಡಿದ್ರು ಅದು ಬರುವುದಿಲ್ಲ, ಎಷ್ಟು ನಿತ್ಯ ಸಿನಿಮಾ ನೋಡಿದ್ರು ಕೊನೆಗೂ ಕಣ್ಣೋವು ತಲೆನೋವು. ಆದರೆ ಈ ನಿತ್ಯ ಸುಖ ಅಂತ ಹೇಳ್ತಕ್ಕಂಥದ್ದು ಬೇರೆ. ಕೇವಲ ಸುಖ ಮಾತ್ರ ಅಲ್ಲ ಇದು, ದುಃಖ ರಹಿತವಾದಂತಹ ಸುಖ ಅಂತ. ಈ ಜ್ಯೋತಿಗೂ ಕೂಡ, ಇದು ಆತ್ಮಜ್ಯೋತಿ ಅಂತ ಇದೆಯಲ್ಲ, ಈ ಜ್ಯೋತಿಗೂ ಕೂಡ ನಿರ್ವಚನ ಇದೆ. ಏನದು? ನೆರಳೇ ಇಲ್ಲದಿರತಕ್ಕಂತಹ ಬೆಳಕು. ಎಲ್ಲ ಬೆಳಕಿಗೂ ಕೂಡ ಈ ಜಗತ್ತಿನಲ್ಲಿ ನೆರಳಿದೆ, ಆದರೆ ಆತ್ಮಜ್ಯೋತಿಯಲ್ಲಿ ಮಾತ್ರ ನೆರಳಿಲ್ಲ. ಹಾಗೆಯೇ ಈ ಸುಖದಲ್ಲಿ ಯಾವುದೇ ಬಗೆಯ ದುಃಖದ ಲೇಷವೂ ಇಲ್ಲ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾನೆ ಶ್ರೀಕೃಷ್ಣ, ಯಾವ ಆನಂದದಲ್ಲಿ ಇದ್ದುಕೊಂಡು ತತ್ವದಿಂದ ಚಲಿಸುವುದಿಲ್ಲವೋ. ಆನಂದ ನಿತ್ಯಾನಂದ ದೊರಕಿದ ಮೇಲೆ ತತ್ವದಿಂದ ಚಲಿಸುವ ಪ್ರಮೇಯವೇ ಇರುವುದಿಲ್ಲ. ಆದರೂ ಕೂಡ ಲೌಕಿಕ ಮಾಯೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಪ್ರಬಲವಾದದ್ದು ಅಂತ ಹೇಳಿದ್ರೆ, ಎಂತೆಂಥ ಜ್ಞಾನಿಯ ಮನಸ್ಸನ್ನು ಕೂಡ ಆಕರ್ಷಿಸಿ ಬಿಡುವಂತಹದ್ದು ಅಂತ ನಾವು ನಿನ್ನೆಯೋ ಮೊನ್ನೆಯೋ ತಿಳ್ಕೊಂಡಿದ್ದೇವೆ. ಆದ್ರಿಂದ ಹೇಳ್ತಾ ಇದ್ದಾನೆ, ಆ ಆನಂದದಲ್ಲಿ ಇದ್ಕೊಂಡು ಯಾರು ತತ್ವದಿಂದ ಚಲಿಸುವುದಿಲ್ಲವೋ, ಮತ್ತು ಯಾವುದನ್ನು ಪಡೆದು ಬೇರೆ ಯಾವ ಲಾಭವೂ ಅದಕ್ಕಿಂತ ಹೆಚ್ಚಿನದು ಅಂತ ಭಾವಿಸುವುದಿಲ್ಲವೋ, ಮತ್ತು ಯಾವುದರಲ್ಲಿ ಇದ್ದಾಗ ಎಂತೆಂಥ ದುಃಖವೇ ಒತ್ತರಿಸಿ ಬಂದರೂ ಅವಿಚಲನಾಗಿ ಇರುತ್ತಾನೆಯೋ, ಮತ್ತು ಅಂತಹ ದುಃಖ ಸಂಬಂಧವನ್ನ ದೂರಗೊಳಿಸಿಕೊಂಡು ಇದನ್ನು ದೂರಗೊಳಿಸಿರ್ತಕ್ಕಂತಹ ಅಥವಾ ದೂರಗೊಳಿಸುವಂತಹ ಇದನ್ನು ಯೋಗ ಎಂದು ತಿಳಿಯಬೇಕು. ಯೋಗ ಅಂತ ಹೇಳಿದ್ರೆ ದೇವರಲ್ಲಿ ಸೇರ್ಕೊಳ್ಳೋದು ಅಂತ ಸುಲಭವಾಗಿ ಹೇಳಲಾಗ್ತದೆ, ಅದು ಸರಿಯೇ. ಆದರೆ ಅದರ ಎಲ್ಲ ಲಕ್ಷಣವನ್ನ ಇಲ್ಲಿ ಶ್ರೀಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಯೋಗ ಅಂತಂದ್ರೆ ಇಂಥದ್ದು ಅಂತ ತಿಳಿದ ಮೇಲೆ ದೃಢ ಬುದ್ಧಿಯಿಂದ ಹಾಗೂ ಉತ್ಸಾಹದಿಂದ ಯೋಗಾಭ್ಯಾಸ ನಿರತನಾಗಬೇಕು. ಸಿದ್ಧಿಯಾದ ಮೇಲೆ, ಆತ್ಮದರ್ಶನ ಆಗ್ತಾ ಇದ್ದ ಮೇಲೆ ಅಭ್ಯಾಸ ನಿರತನಾಗಬೇಕು ಅನ್ನೋ ಮಾತೇನದು ಅಂತ ಕೇಳಿದ್ರೆ, ಸಾಕ್ಷಾತ್ಕಾರಕ್ಕೆ ಮೊದಲು ಒಂದು ಬಗೆಯ ಅಭ್ಯಾಸ. ಕೇಳ್ಕೊಳ್ಳಿ ಈ ಮಾತು, ಸಾಕ್ಷಾತ್ಕಾರಕ್ಕೆ ಮೊದಲು ಒಂದು ಬಗೆಯ ಅಭ್ಯಾಸ, ಅದಕ್ಕೆ ಹೋರಾಟ ಅಂತ ಹೆಸರು. ಸಾಕ್ಷಾತ್ಕಾರವಾದ ಮೇಲೆ ಅಂದ್ರೆ ಆತ್ಮದರ್ಶನ ಮಾಡುತ್ತಾ ಮತ್ತೆ ಅಭ್ಯಾಸ ಮಾಡುವುದು ಅಂತ, ಅಭ್ಯಾಸ ಮಗ್ನರಾಗುವುದು ಅಂತ ಹೇಳಿದ್ರೆ ಆ ಆತ್ಮಾನುಭವದಲ್ಲಿ ನೆಲೆ ನಿಲ್ಲುವುದು ಅಂತ ಅರ್ಥ. ಆ ರೀತಿಯಲ್ಲಿ ನೆಲೆ ನಿಲ್ಲುವಂತೆ ಆಗಬೇಕಾದ್ರೆ ಆತ್ಮದರ್ಶನವಾದ ಮೇಲೆಯೂ ಕೂಡ ಅವನು ಸಾಧನಾಭ್ಯಾಸ ನಿರತನಾಗಿರಬೇಕು ಅಂತ, ಅಭ್ಯಾಸದಿಂದ ವಿಮುಕ್ತನಾಗಬಾರದು ಅಂತ. ಸ್ಥಿತಪ್ರಜ್ಞತ್ವ ಅಂತ ಹೇಳ್ತಕ್ಕಂಥ ಸ್ಥಿತಿ ನಮಗೆ ಆಗುವವರೆಗೆ ನಮ್ಮ ಸಾಧನೆ ಅಂತ ಹೇಳ್ತಕ್ಕಂಥದ್ದು ಮುಗಿಯುವುದಿಲ್ಲ. ಸಾಧನೆ ಮುಗಿದರೂ ಕೂಡ ಅಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಮುಗಿಯುವುದಿಲ್ಲ ಅಂತನ್ನುವ ಮಾತನ್ನ ತುಂಬಾ ಸ್ವಾರಸ್ಯವಾಗಿ ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ. ವಸುದೇವ ಸುತಂ ದೇವಂ ಕಂಸ ಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ. ನಿನ್ನೆ ಯೋಗದ ಲಕ್ಷಣವನ್ನ ಹೇಳುತ್ತಾ ಶ್ರೀಕೃಷ್ಣ ತನ್ನ ಮಾತನ್ನು ಮುಗಿಸಿದ್ದಾನೆ. ಇವತ್ತು
ಆ ಯೋಗದ ಲಕ್ಷಣದಲ್ಲಿ, ಆ ಯೋಗದ ಲಕ್ಷಣವನ್ನು ಹೇಳುವಾಗ, ಯೋಗವೆಂದರೆ ಇಂಥದು ಎಂದು ತಿಳಿದ ಮೇಲೆ ದೃಢಬುದ್ಧಿಯಿಂದ ಹಾಗೂ ಉತ್ಸಾಹದಿಂದ ಯೋಗಾಭ್ಯಾಸ ನಿರತನಾಗಬೇಕು. ಯೋಗ ಅತ್ಯಂತ ಶ್ರೇಷ್ಠವಾದದ್ದು. ಯಾವ ಬಗೆಯಿಂದ ಶ್ರೇಷ್ಠವಾದದ್ದು ಅಂತ ಅನ್ನೋದರ ವಿವರಣೆ ಎಲ್ಲ ನಿನ್ನೆ ಆಗಿದೆ. ಇಂಥ ಯೋಗ ಅಂತ ತಿಳಿದ ಮೇಲೆ ದೃಢಬುದ್ಧಿಯಿಂದ ಸಾಧನೆ ಮಾಡಬೇಕು ಅಂತನ್ನೋದನ್ನ ನಾವು ವಿಶೇಷವಾಗಿ ಭಾವಿಸಬೇಕು. ದೃಢತೆ, ದೃಢತೆ, ಇಚ್ಛಾಶಕ್ತಿ, ಇಚ್ಛಾಶಕ್ತಿ ಅಂತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಷ್ಟೋ ಇಷ್ಟೋ ಇರುತ್ತೆ. ಮುಖ್ಯವಾಗಿ ಮೂರು ಶಕ್ತಿ ಪ್ರತಿಯೊಬ್ಬರಲ್ಲೂ ಇರ್ತದೆ. ಅದು ಜಗನ್ಮಾತೆಯಲ್ಲಿ, ಆದ್ಯಾಶಕ್ತಿಯಲ್ಲಿ ಇರುವಂತಹ ಒಂದು ಗುಣ. ಯಾವುದದು? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇಚ್ಛಾಶಕ್ತಿ ಅಂತ ಹೇಳಿದ್ರೆ ಹಿಡಿದ ಕೆಲಸವನ್ನು ಮಾಡೇ ತೀರ್ತೇನೆ ಅಂತ ಹೇಳತಕ್ಕಂತಹ ಒಂದು ಹಠ. ಜ್ಞಾನಶಕ್ತಿ ಅಂತ ಹೇಳಿದ್ರೆ ಆ ಕಾರ್ಯವನ್ನು ಹೇಗೆ ಹೇಗೆಲ್ಲ ಮಾಡಬೇಕು, ಹೇಗೆ ಮಾಡಿದ್ರೆ ಮಾತ್ರವೇ ಅದು ಪರಿಪೂರ್ಣತೆಯನ್ನು ಪಡೆಯಬಹುದು ಅಂತ ಅನ್ನೋದರ ಪರಿಪೂರ್ಣವಾದಂತಹ ತಿಳುವಳಿಕೆ. ಇನ್ನು ಕ್ರಿಯಾಶಕ್ತಿ, ಅದನ್ನ ಕಾರ್ಯಗತಗೊಳಿಸತಕ್ಕಂತಹ ಶಕ್ತಿ. ಯಾವುದು ಸರಿ, ಯಾವೊಂದು ಕಾರ್ಯ ಮಹತ್ತರವಾದದ್ದು ಅಂತ ತಿಳಿದ ಮೇಲೆ, ಅದರ ಕುರಿತಾದಂತಹ ಪರಿಚಯವೂ ಆದ ಮೇಲೆ, ಮಾಡಲೇಬೇಕು ಅಂತನ್ನುವ ತೀರ್ಮಾನವೂ ಆದ ಮೇಲೆ, ಅದು ಆಗಿ ಮುಗಿಯುವವರೆಗೆ ನಿಲ್ಲದೇ ಇರತಕ್ಕಂತಹ ಸ್ಥಿತಿ, ಅದಕ್ಕೆ ಕ್ರಿಯಾತ್ಮಕ ಶಕ್ತಿ ಬೇಕದಕ್ಕೆ. ಕಾರ್ಯಕೌಶಲದಿಂದ ಕೂಡಿದಂತಹ ಕ್ರಿಯಾಶಕ್ತಿ ಬೇಕದಕ್ಕೆ. ಹೀಗೆ ಇಚ್ಛಾಶಕ್ತಿ ಅಂತ ಹೇಳ್ತಕ್ಕಂತಹದ್ದು ಈ ದೃಢಬುದ್ಧಿಯನ್ನು ಕೊಡುತ್ತದೆ. ಆಗ ಮಾತ್ರವೇ ಹಿಡಿದ ಯೋಗವನ್ನು ಕೊನೆವರೆಗೂ ಸಾಧಿಸ್ತಾನವನು. ಕ್ರಮಾಗತವಾಗಿ ನೆನಪಿಟ್ಕೊಳ್ಳಿ. ಯಾತಕ್ಕೆ ಅಂತ ಹೇಳಿದ್ರೆ ಕೇವಲ ಇಚ್ಛಾಶಕ್ತಿ ಮಾತ್ರ ಅಲ್ಲ, ಜೊತೆ ಜೊತೆಗೆ ಏನ್ ಬೇಕು? ಜ್ಞಾನಶಕ್ತಿ. ಯೋಗ ಅಂತಂದ್ರೆ ಏನು ಅಂತಂದ್ರ ಸ್ಪಷ್ಟವಾದಂತಹ ಪರಿಜ್ಞಾನ ಮಾಡಿಕೊಂಡೇ ಆ ಪ್ರಾಕ್ಟಿಕಲ್ಗೆ ಇಳಿಬೇಕು, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಬೇಕು. ಥಿಯರಿ ಅದು ಸರಿಯಾದ ರೀತಿಯಲ್ಲಿ ಆಗದೇನೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಪ್ರಾಕ್ಟಿಕಲ್ಸಿಗೆ ಹೋಗೋದಕ್ಕಾಗೋದಿಲ್ಲ. ಅದೆಲ್ಲ ತಿಳಿದ ಮೇಲೆ ದೃಢಬುದ್ಧಿಯಿಂದ ಹೇಗೆ ಮುಂದುವರಿಯಬೇಕು ಅಂತನ್ನೋದನ್ನು ಹೇಳಿದ್ದಾನೆ. ಮುಂಡಕ ಉಪನಿಷತ್ತು ಅಂತ ಒಂದಿದೆ, ಅದರೊಳಗೆ ಒಂದು ಶ್ಲೋಕ ಬರ್ತದೆ. ಪ್ರಣವೋ ಧನುಷ್ಯರೋ ಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಪ್ರಣವ ಅದೇ ನಮ್ಮ ಬಿಲ್ಲು, ಬಿಲ್ಲು ಈ ಆತ್ಮ ಅಂತ ಹೇಳ್ತಕ್ಕಂಥದ್ದೇನಿದೆಯೋ ಅದೇ ಬಾಣ. ಬಾಣವನ್ನ ಬಿಲ್ಲಿಗೆ ಹೆದೆ ಏರಿಸಬೇಕು ಮತ್ತು ಅದನ್ನು ಗುರಿಯೆಡೆಗೆ ಬಿಟ್ಟು ಬಿಡಬೇಕು. ಆದರೆ ಹೇಗೆ ಬಿಡಬೇಕು, ಯಾರು ಬಿಡಬೇಕು? ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಅಪ್ರಮತ್ತ ಅಂತ ಹೇಳಿದ್ರೆ ಬುದ್ಧಿ ಸ್ವಾಧೀನ ಇರುವವನು ಅಂತ ಅರ್ಥ. ಮತ್ತ ಅಂತಂದ್ರೇನು? ಕುಡಿದಾಗ ಉಂಟಾಗುತ್ತಲ್ಲ ಆ ಸ್ಥಿತಿ. ಇಂದ್ರಿಯ ವಿಷಯಗಳಲ್ಲಿ ಮತ್ತನಾಗುತ್ತಕ್ಕಂಥದ್ದು, ಆ ಮೋಹದಲ್ಲಿ ಸಿಕ್ಕಿ ಬಿದ್ದಿರತಕ್ಕಂಥದ್ದು, ಅದು ಒಂದು ಬಗೆಯ ಮತ್ತತೆ. ಪ್ರಮತ್ತ ಅಂತ ಹೇಳಿದ್ರೆ ಹೆಚ್ಚು ಮತ್ತನಾಗಿರುವಂತಹದ್ದು. ಅಪ್ರಮತ್ತ ಅಂತ ಹೇಳಿದ್ರೆ ಸ್ವಲ್ಪವೂ ಮತ್ತನಾಗದೇ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಅವನು ವಿವೇಕಿಯಾಗಿರಬೇಕು ಅಂತ ಅರ್ಥ. ವಿವೇಕದಿಂದ ಗುರಿಯನ್ನ ಇಟ್ಟು ಬ್ರಹ್ಮ ತಲ್ಲಕ್ಷ್ಯ ಮುಚ್ಚದೆ ಬ್ರಹ್ಮದ ಕಡೆಗೆ ಗುರಿ ಇಟ್ಟನ್ನು ಆ ಬಾಣವನ್ನು ಬಿಟ್ಟಾಗ ಅದು ನೇರವಾಗಿ ಬ್ರಹ್ಮದಲ್ಲಿ ಹೋಗಿ ತಲ್ಲೀನವಾಗುತ್ತದೆ. ಆತ್ಮ ಬ್ರಹ್ಮದಲ್ಲಿ ಹೋಗಿ ತಲ್ಲೀನವಾದಾಗ ಸಮಾಧಿ ಸ್ಥಿತಿ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಅವನು ಸ್ವಲ್ಪ ಮತ್ತನಾಗಿದ್ದ ಪಕ್ಷದಲ್ಲಿ ಬುದ್ಧಿ ಸ್ವಾಧೀನ ಸ್ವಲ್ಪ ತಪ್ಪಿತು ಅಂತ ಹೇಳಿದ್ರೆ ಆಗ ಗುರಿ ತಪ್ಪುತ್ತದೆ. ಬ್ರಹ್ಮದ ಪಕ್ಕದಲ್ಲೇ ಇನ್ನೊಂದಿದೆ, ಯಾವ್ದು ಗೊತ್ತಾ? ಮಾಯೆ. ಬಿಟ್ಟ ಬಾಣ ಆತ್ಮ ಅಂತ ಹೇಳ್ತಕ್ಕಂಥ ಬಾಣ ಬ್ರಹ್ಮದಲ್ಲಿ ಹೋಗಿ ಸೇರ್ಕೊಳ್ಳೋದ್ರ ಬದಲು ಮಾಯೆಯೊಳಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಅದು ಸೇರ್ಕೊಂಡೇ ಇದೆ, ಇನ್ನಷ್ಟು ಹೋಗಿ ಸೇರ್ಕೊಳ್ತದೆ ಅಷ್ಟೇನೆ. ಹೀಗೆ ಇಲ್ಲಿ ಆ ದೃಢಬುದ್ಧಿಯಿಂದ ಮುಂದುವರಿಯಬೇಕು. ಉತ್ತಿಷ್ಠತ, ಜಾಗೃತ, ಪ್ರಾಪ್ಯವರ, ನಿಬೋಧತ. Arise, awake, stop not till the goal is reached.
ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಕ್ಕಂಥ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಇಲ್ಲಿ ನಾವು ಜ್ಞಾಪಿಸಿಕೊಳ್ಳಬೇಕು. ಇದಕ್ಕೆಲ್ಲ ಆ ದೃಢ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಬೇಕು. ನ್ಯಾಂಬಿ ಪ್ಯಾಂಬಿ ಮೇಣದ ಮುದ್ದೆಯಂತಹ ಜನರಿಂದ ಮಹತ್ ಕಾರ್ಯಗಳು ಸಾಧ್ಯವಿಲ್ಲ. ಆದ್ರಿಂದ ಇಲ್ಲಿ ದೃಢ ಬುದ್ಧಿಯ ಮಾತನ್ನ ಶ್ರೀಕೃಷ್ಣ ಹೇಳಿದ್ದಾನೆ. ಬಳಿಕ ಉತ್ಸಾಹದಿಂದ ಅಂತನೋ ಮಾತನ್ನ ಸಂಸ್ಕೃತದಲ್ಲಿ ಹೇಗೆ ಹೇಳಿದ್ದಾರೆ, ನಿರ್ವಿಣ್ಣ ಚೇತಸ, ಮನಸ್ಸಿನಲ್ಲಿ ಉತ್ಸಾಹ ಇರಬೇಕು, ಜೋಲು ಮೋರೆ ಹಾಕಿಕೊಳ್ಬಾರದು, ಅಯ್ಯೋ ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಹೇಳ್ತಕ್ಕಂತ ಸ್ಥಿತಿ ಕೂಡ ಇರಬಾರದು. ಅದನ್ನ ತಿಳಿಸೋದಕ್ಕೆ ಶ್ರೀರಾಮಕೃಷ್ಣ ಒಂದು ಸ್ವಾರಸ್ಯಕರವಾದ ಕಥೆ ಹೇಳಿದ್ದಾರೆ. ಇಬ್ಬರು ತಪಸ್ವಿಗಳು ಎರಡು ಮರದ ಕೆಳಗಡೆ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ರು. ಆ ದಾರಿಯಾಗಿ ಶ್ರೀಮನ್ ನಮ್ಮ ನಾರದ ಮಹರ್ಷಿಗಳು ಹೋಗ್ತಾ ಇದ್ರಂತೆ. ನಾರದ ಮಹರ್ಷಿಗಳು ಅಲ್ಲೇ ಯಾಕೆ ಬಂದ್ರು ಅಂತಂದ್ರೆ, ಅವರು ತ್ರಿಲೋಕ ಸಂಚಾರಿಗಳು, ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗುದಿಲ್ಲ ಅಂತ ಏನು ಲೆಕ್ಕ ಇಲ್ಲ. ಆ ದಾರಿಯಾಗಿ ಹೋಗುವಾಗ ಆ ಮೊದಲನೇ ತಪಸ್ವಿ ನಾರದ ಮಹರ್ಷಿಗಳಿಗೆ ಕೈ ಮುಗಿದು, ಏನು ಎತ್ತಕಡೆಗೆ ಹೊರಟಿದ್ದೀರಿ ಅಂತ ಕೇಳಿದಾಗ ನಾರದ ಮಹರ್ಷಿಗಳು ಹೇಳಿದ್ರಂತೆ, ವೈಕುಂಠದ ಕಡೆಗೆ ಹೋಗ್ತಾ ಇದ್ದೇನೆ, ವಿಷ್ಣು ದರ್ಶನ ಮಾಡಬೇಕಾಗಿದೆ. ಬಹಳ ಸಂತೋಷ, ಬಹಳ ಸಂತೋಷ, ದಯವಿಟ್ಟು ನೀವು ಅಷ್ಟು ದೂರ ಹೋಗ್ತಾ ಇದ್ದಿರಲ್ಲ, ನಂದೊಂದು ಪ್ರಶ್ನೆ ಇದೆ, ಅವ್ರನ್ನ ಕೇಳಬೇಕು, ವಿಷ್ಣುವನ್ನು ಕೇಳಬೇಕು. ಏನದು? ನಾನು ಸಾಧನೆಗೆ ಬಹಳ ಕಾಲದಿಂದ ಕೂತಿದ್ದೇನೆ, ಯಾವಾಗ ಅವನು ಬಂದು ದರ್ಶನ ಕೊಡ್ತಾನೆ ಅಂತ ಅನ್ನೋದನ್ನ ನನಗೆ ತಿಳಿಸಿಬಿಟ್ರೆ ಸಾಧನೆಯಲ್ಲಿ ಮುಂದುವರಿದಕ್ಕೆ ನನಗೆ ಸುಲಭ ಆಗ್ತದೆ, ದಯವಿಟ್ಟು ಅದನ್ನು ಕೇಳಿ ಆ ಪ್ರಶ್ನೆಯನ್ನ. ಆಗ್ಲಪ್ಪ ತಥಾಸ್ತು, ನಾರಾಯಣ ನಾರಾಯಣ ಮುಂದೋದ್ರು. ಇನ್ನೊಂದು ಮರದ ಕೆಳಗಡೆ ಇನ್ನೊಬ್ಬ ತಪಸ್ವಿ ಕೂತಿದ್ದಾರೆ. ಆ ತಪಸ್ವಿ ಕೂಡ ನಾರದ ಮಹರ್ಷಿಗಳನ್ನ ನೋಡಿ ಕೇಳ್ತಾರೆ, ಎತ್ತಕಡೆ ಹೊರಟಿದ್ದೀರಿ? ನಾನು ವೈಕುಂಠದ ಕಡೆಗೆ. ಓಹೋ, ಬಹಳ ಸಂತೋಷ, ಹಾಗಾದ್ರೆ ದಯವಿಟ್ಟು ನಂದೊಂದು ಪ್ರಶ್ನೆ ಇದೆ. ಏನದು? ನಾನು ಬಹಳ ಕಾಲದಿಂದ ಇಲ್ಲಿ ತಪಸ್ಸಿಗೆ ಕುಳಿತಿದ್ದೇನೆ, ಯಾವಾಗ ವಿಷ್ಣು ನನಗೆ ದರ್ಶನ ಕೊಡ್ತಾನೆ ಅನ್ನೋದನ್ನ ದಯವಿಟ್ಟು ತಿಳಿಸಬೇಕು, ವಿಷ್ಣುವನ್ನು ಕೇಳ್ಕೊಂಡು ಬರಬೇಕು. ಆಗಲಪ್ಪ ತಥಾಸ್ತು ಅಂತ ಹೇಳಿ ನಾರಾಯಣ ನಾರಾಯಣ ಅಂತ ಹೊರಟ. ನಾರದರು ವಿಷ್ಣು ದರ್ಶನ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಈ ಪ್ರಶ್ನೆಗಳನ್ನು ಕೂಡ ಕೇಳಿಕೊಂಡು ಹಿಂತಿರುಗಿ ಬರುವಾಗ ಆ ಮೊದಲನೇ ತಪಸ್ವಿಯ ಬಳಿಗಳ ಎರಡನೇ ತಪಸ್ವಿಯ ಬಳಿಗೆ ಆ ದಾರಿಯಾಗಿ ಬಂದ್ರಿಂದ ಆ ದಾರಿಯಾಗಿ ಹಿಂತಿರುಗಿದ್ರಿಂದ ಆ ಎರಡನೇ ತಪಸ್ವಿಯ ಬಳಿಗೆ ಬಂದು ತಲುಪಿದಾಗ ಅವನು ಸಂತೋಷದಿಂದ ನಾರದ ಮಹರ್ಷಿಗಳು ಹೋದ್ರಾ, ನನ್ನ ಪ್ರಶ್ನೆಯನ್ನು ಕೇಳಿದ್ರಾ, ವಿಷ್ಣು ಏನು ಹೇಳಿದ ದಯವಿಟ್ಟು ಹೇಳಿ. ವಿಷ್ಣು ಹೇಳಿದ, ನೀನು ಇನ್ನೊಂದು 4 ವರ್ಷ ಅಲ್ಲಲ್ಲ 4 ಜನ್ಮ, 4 ಜನ್ಮ ಇದೇ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ರೆ ನಿನಗೆ ವಿಷ್ಣು ಬಂದು ದರ್ಶನ ಕೊಡುವುದಾಗಿ ಆಶ್ವಾಸನೆಯನ್ನ ನೀಡಿದ್ದಾನೆ. ತಕ್ಷಣವೇ ಆ ಸಾಧಕ ಯೋಗಿ, ಓಹೋಹೋ ಇನ್ನೂ 4 ಜನ್ಮ, ಸುಮ್ಮನೆ ನಾನು ಯಾಕೆ ಸಮಯ ನಷ್ಟ ಮಾಡೋದು, ಆ ಲೌಕಿಕ ಭೋಗ ಅದನ್ನು ಇನ್ನೂ 4 ವರ್ಷ ಅನುಭವಿಸ್ತೇ ಇರ್ಬೇಕಲ್ಲ, ಅದಕ್ಕೋಸ್ಕರ 4ನೇ ವರ್ಷದ ಹೊತ್ತಿಗೆ ಇಲ್ಲಿ ಕೂತರಾಯ್ತು. ಯಾಕೆಂದ್ರೆ 4 ವರ್ಷದ ನಂತರ ಅದ 4ನೇ ಜನ್ಮ, 4ನೇ ಜನ್ಮದಲ್ಲಿ ಬಂದು ಇಲ್ಲಿ ಸಾಧನೆಗೆ ಕುಳಿತರಾಯ್ತು. ಯಾತಕ್ಕೆ ಅಂತ ಹೇಳಿದ್ರೆ 4ನೇ ಜನ್ಮಕ್ಕೆ ತಾನೇ ಅವನ ದರ್ಶನ ಕೊಡೋದು, ಇನ್ನು 3 ಜನ್ಮ. ಆಹಾ, ಏನು ಟಿವಿ, ಏನು ಅಮೆರಿಕಾ, ಏನು ಜಪಾನ್, ಏನು ಆ ಇಂದ್ರಿಯ ಭೋಗಗಳು, ಏನು ಅದ್ಭುತ, ಅದೆಲ್ಲ ಅನುಭವಿಸಿಕೊಂಡು ಆಮೇಲೆ ಕೊನೆಯಲ್ಲಿ ಕೂತರಾಯ್ತು ಅಂತ ಹೊರಟೇ ಬಿಟ್ಟ. ನಾನಿದ್ರು ಹೀಗೆ ನೋಡಿದ್ರು ನಾರಾಯಣ ನಾರಾಯಣ ಮುಂದೆ ಬಂದ್ರು. ಈ ಕಡೆ ಇನ್ನೊಬ್ಬ ತಪಸ್ವಿಗಳು, ಅವನು ಕೂಡ ಕಾದ್ಕೊಂಡು ಕುಳಿತಿದ್ದ. ನಾರದನ್ನ ಕೇಳಿದ, ನಾರದ್ರು ಹೇಳಿದ್ರು, ನೋಡಪ್ಪ ನೀನು ಈ ಮರದಲ್ಲಿ ಎಷ್ಟು ಎಲೆಗಳಿವೆಯೋ, ಈ ಅರಳಿ ಮರ, ಈ ಅರಳಿ ಮರದಲ್ಲಿ ಎಷ್ಟು ಎಲೆಗಳಿವೆಯೋ ಅಷ್ಟು ಜನ್ಮ ಎತ್ತಿದ ಮೇಲೆ ನಿನಗೆ ದರ್ಶನವನ್ನು ಕೊಡೋದಾಗಿ ಭರವಸೆ ಇಟ್ಟಿದ್ದಾನೆ ವಿಷ್ಣು ಪರಮಾತ್ಮ ಅಂತ. ಈ ಮೊದಲನೇ ತಪಸ್ವಿಗೆ ಕೇವಲ 4ನೇ ಜನ್ಮ, ಈ ಎರಡನೇ ತಪಸ್ವಿಗೆ ಅಷ್ಟು ಜನ್ಮ. ಅವನಿಗೇನು ಅನಿಸ್ಬೇಕು ಹೇಳಿ? ಅವನು ಕೂಡ ಮನೆಗೆ ಹೋಗ್ಬೇಕಾಗಿತ್ತಲ್ಲ, ಅವನು ಕುಣಿದಾಡದಂತೆ, ಆನಂದದಿಂದ ಕುಣಿದಾಡಿಬಿಟ್ಟನಂತೆ. ನಾರದರು ಆಶ್ಚರ್ಯಚಕಿತರಾಗ್ಬಿಟ್ರು, ಏನಪ್ಪ ಇಷ್ಟೊಂದು ಸಂತೋಷ ಪಡೋದಕ್ಕೇನಿದೆ ಅದರಲ್ಲಿ, ಈ ಅರಳಿಯ ಮರದಲ್ಲಿ ಇರತಕ್ಕಂತಹ ಜನ್ಮ, ಆ ಎಲೆಗಳಷ್ಟು ಜನ್ಮವನ್ನು ಎತ್ತಬೇಕು ಅಂತ ಹೇಳೋ ಹೊತ್ತಿಗೆ ಅಂಥದ್ದನ್ನು ಕೂಡ ನೀನು
ಸಂತೋಷದಿಂದ ಸ್ವೀಕರಿಸಿ ಇಷ್ಟು ಕುಣದಾಡ್ತಾ ಇದೆಯಲ್ಲ ಏನಿದು. ಆಗ ಅವನು ಇನ್ನಷ್ಟು ಸಂತೋಷದಿಂದ ಹೇಳಿದಂತೆ, ಆಹಾ ನನ್ನ ವಿಷ್ಣುವಿನ ಕೃಪೆಗೆ ನಾನು ಏನು ಹೇಳಿ, ಇಷ್ಟು ಜನ್ಮಗಳಾದ ಮೇಲೆ ಆದರೂ ದರ್ಶನ ಕೊಡ್ತಾನಂತಲ್ಲ, ಅದಕ್ಕೆ ನನಗೆ ಬಹಳ ಸಂತೋಷವಾಯಿತು. ಎಷ್ಟು ಜನ್ಮಗಳಾದರೂ ಆಗಲಿ ಅವನು ಕೊಡ್ತಾನಂತಾಯ್ತು, ಖಾತ್ರಿ ಆಯ್ತಲ್ಲ. ತಕ್ಷಣವೇ ಅಲ್ಲಿ ವಿಷ್ಣು ಬಂದು ನಿಂತು ಬಿಟ್ಟನಂತೆ. ನಾರದನು ನೋಡಿ ಕೈ ಮುಗಿದ, ಈ ಭಕ್ತನ ಅವಸ್ಥೆ ಅಂತೂ ಕೇಳದೆ ಬೇಡ. ವಿಷ್ಣು ಹೇಳದಂತೆ, ನೋಡು ನಿನ್ನ ಆ ಉತ್ಸಾಹ, ನಿನ್ನ ಆ ಶ್ರದ್ಧೆ, ಎಷ್ಟು ಜನ್ಮಗಳವರೆಗೂ ಕೂಡ ನನಗಾಗಿ ತಪಸ್ಸಿನಲ್ಲಿ ಮಗ್ನನಾಗಿರಬಲ್ಲೆ ಅಂತ ಹೇಳ್ತಕ್ಕಂತ ನಿನ್ನ ಉತ್ಸಾಹ, ನಿನ್ನ ಉತ್ಸಾಹದ ಮನೋಭಾವ ಇದನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ಇನ್ನು ಯಾಕೆ ಅಷ್ಟು ಜನ್ಮಗಳು ಬೇಡ, ಈಗಲೇ ಕೊಟ್ಬಿಡ್ತೇನೆ, ಬಂದೇ ಬಿಟ್ಟೆ ನೋಡಿದೆಯಾ. ಈ ಉತ್ಸಾಹದ ಬಗ್ಗೆ, ಉತ್ಸಾಹದಿಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮಗ್ನಾಗ್ತಕ್ಕಂಥ ಅದರ ಬಗ್ಗೆ ಶ್ರೀರಾಮಕೃಷ್ಣರು ಕೊಟ್ಟಂತಹ ಉದಾಹರಣೆಗಳು. ಇಬ್ಬರು ರೈತರು ಒಂದು ಸರೋವರದಿಂದ ತಮ್ಮ ಹೊಲಗಳಿಗೆ ನೀರನ್ನು ಹರಿಸ್ತಾ ಇದ್ರು ಅಂತ. ಯಾಕೆಂತಂದ್ರೆ ಅಲ್ಲೆಲ್ಲ ಮಳೆ ಇಲ್ಲದೆ ಬೆಳೆ ಎಲ್ಲ ಸುಟ್ಟು ಹೋಗ್ತಾ ಇತ್ತಂತೆ. ಎಲ್ಲಾ ರೈತಾಪಿಗಳು ಹೋಗಿದ್ದಾರೆ, ಇಬ್ಬರು ವಿಶೇಷವಾಗಿ ಅಗಿತಾ ಇದ್ದಾರೆ. ಯಾವುದನ್ನ? ಕಾಲುವೆ ತೋಡ್ತಾ ಇದ್ದಾರೆ, ಕಾಲುವೆ ತಮ್ಮ ಹೊಲಗಳಿಗೆ. 12 ಗಂಟೆ ಆಯ್ತು, 12:30 ಆಯ್ತು. ಒಬ್ಬ ರೈತನ ಹೆಂಡತಿ ತನ್ನ ಮಗಳನ್ನ ಕಳಿಸಿಲ್ಲಂತೆ, ಅಪ್ಪನ ಕರ್ಕೊಂಡು ಬಾರೋ, ಊಟ ಮಾಡಿ ಮುಂದಿನ ಕೆಲಸ ಮಾಡ್ಲಿ. ಮಗಳು ಬಂದ್ಲು, ಅಪ್ಪ ಅಮ್ಮ ಕರೀತಾ ಇದ್ದಾಳೆ, ಅಡಿಗೆ ಎಲ್ಲ ಸಿದ್ಧವಾಗಿದ್ದಂತೆ, ಸ್ನಾನ ಮುಗಿಸ್ಕೊಂಡು ಊಟ ಮಾಡಿ ಆಮೇಲೆ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಮಾಡ್ಬೇಕಂತ. ತಕ್ಷಣ ಆ ರೈತ ಕೋಪದಿಂದ ಗದರದ, ಬುದ್ಧಿ ಇದೆಯಾ ನಿನಗೆ, ಹೋಗ್ ಮನೆಗೆ. ಪಾಪ ಚಿಕ್ಕ ಹುಡುಗಿ ಅವಳು, ಅವಳು ಅವನಿನ್ನು ಬೈಯೋದಕ್ಕೆ ಶುರು ಮಾಡೋಕೆ ಇಲ್ಲ, ಆಗಲೇ ಓಡೋಗ್ಬಿಟ್ಲು ಅವಳು. ಅಪ್ಪ ಯಾಕೋ ಕೋಪಿಸ್ಕೊಂಡಿದ್ದಾನೆ. ಈಗ ಅಮ್ಮನೇ ಹೊರಟುಬಿಟ್ಲು, ಬಂದ್ಬಿಟ್ಟು ಪ್ರೀತಿಯಿಂದ ಏನ್ರಿ ಕಂಟ್ರಾಕ್ಟ್ ಏನ್ರಿ, ಆಮೇಲೆ ಮಾಡಿದ್ರಾಯ್ತು, ಅಡಿಗೆ ತಯಾರಾಗಿದೆ, ಬಿಸಿ ಬಿಸಿ ಅಡಿಗೆ ತಯಾರಾಗಿದೆ, ಊಟ ಮಾಡಿ ಆಮೇಲೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮುಂದರ್ಸಿ. ತಕ್ಷಣ ಆ ರೈತ ಆ ಕೈಲಿರ್ತಕ್ಕಂಥ ಸನಕೆಯನ್ನು ಹಾಗೆ ಹಿಡಿದುಕೊಂಡು ಎತ್ತರಿಸಿ ಹಿಡ್ಕೊಂಡು ಅಟ್ಸ್ಕೊಂಡು ಹೋದಂತೆ, ಏನೇ ನಿನಗೆ ಬುದ್ಧಿ ಇದ್ದಿ ಇದೆಯೇನೆ, ಇವತ್ತು ನಾನು ಕಾಲುವೆ ತೋಡಿ ನೀರನ್ನ ಹೊಲಕ್ಕೆ ತಂದುಕೊಳ್ಳದೆ ಹೋಯ್ತು ಅಂತ ಅಂದ್ರೆ ಬೆಲೆ ಎಲ್ಲ ಸುಟ್ಟು ಹೋಗಿಬಿಡ್ತದೆ, ನೀವೆಲ್ಲ ಮಣ್ಣು ತಿನ್ಬೇಕಾಗ್ತದೆ, ಆಮೇಲೆ ಹೋಗ್ ಅಂತ ಅವಳನ್ನು ಓಡಿಸ್ಬೇಕು. ಅವಳು ಪಾಪ ಹಾಗೆ ಓಡ್ ಬರಲಿಲ್ಲ, ಬಂದ್ಲು ನಿಧಾನಕ್ಕೆ. ರೈತ ಒಂದೇ ಸಮನೆ ಉತ್ಸಾಹದಿಂದ ಆಗದು 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 ಕಾಲುವೆ ತೋಡಿ ಆ ನೀರು ಜುಳು 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 ಅಂತ ಅವನ ಗದ್ದೆಗೆ ಹರಿತಾ ಇದ್ದದನ್ನು ಕಂಡು ಸಂತೋಷದಿಂದ ಮನೆಗೆ ಹಿಂತಿರುಗಿದ. ಹೆಂಡತಿ ಹತ್ರ ಹೇಳಿದಂತೆ, ಎಲ್ಲೇ ಎಣ್ಣೆ ತಗೊಂಬಾ. ಎಣ್ಣೆ ತಂದ್ಲು, ಹಾಕಿ ತಿಕ್ಕೊಂಡ, ಸ್ನಾನ ಮಾಡಿದ, ಬಿಸಿ ಬಿಸಿಯಾದ ಅಡುಗೆ ಊಟ ಮಾಡಿದ, ಆಮೇಲೆ ಅಲ್ಲೇ ಒಂದು ಕಡೆ ಮಲಗಿಕೊಂಡು ಶ್ರೀರಾಮಕೃಷ್ಣ ಹೇಳ್ತಾರೆ, ಸೂರ್ಲು ಕಿತ್ತೋಗುವ ಹಾಗೆ ವರ್ಕೆ ಹೊಡಿತಾ ನಿದ್ರೆ ಮಾಡಿದಂತೆ. ಯಾತಕ್ಕೆ ಅಂತ ಹೇಳಿದ್ರೆ ಕಾರ್ಯಸಿದ್ಧಿ ಆಗಿದೆ ನೋಡಿ, ಅದಕ್ಕೋಸ್ಕರ. ಅಲ್ಲೇ ಪಕ್ಕದಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ಬ ರೈತ ಕೂಡ ಅದೇ ರೀತಿಯಲ್ಲಿ ಅಗಿತಾ ಇದ್ದ. ಅವನ ಹೆಂಡತಿಯು ಕೂಡ ಬಂದು ವಯ್ಯಾರದಿಂದ ಹಿಡಿದ್ರು, ಏನ್ರಿ ಅಷ್ಟೊಂದು ದುಡಿತಾ ಇದ್ದೀರಿ, ಮೈ ಎಲ್ಲಾ ಬೆವತ್ಕೊಂಡಿದೆ, ಬನ್ನಿ ಸ್ನಾನ ಮಾಡಿ ಊಟ ಮುಗಿಸಿ ವಿಶ್ರಾಂತಿ ತೆಗೆದುಕೊಂಡು. ತಕ್ಷಣ ಅವನು ಆ ಗುದ್ಲಿನಲ್ಲೇ ಎಸ್ಬಿಟ್ಟು, ನಿನ್ನ ಮಾತಿಗೆ ಎದುರುಂಟೇನೆ ಅಂತ ಹೊರಟೇ ಬಿಟ್ಟನಂತೆ. ಅವನು ಅವನ ಹೊಲಕ್ಕೆ, ಅವನ ಗದ್ದೆಗೆ ನೀರು ಬಂತೋ ಇಲ್ಲೋ ಬರಲೇ ಇಲ್ಲ, ಅದು ಸುಟ್ಟೋಯ್ತು, ಅವನ ಕಷ್ಟಪಡಬೇಕಾಯ್ತು ಅಂತ ಹೇಳಬೇಕಾಗಿಲ್ಲ ಅಂತ ಶ್ರೀರಾಮಕೃಷ್ಣ ಈ ಕಥೆ ಹೇಳ್ತಾರೆ. ನಾನು ಕೂಡ ಕಾಳಿ ಮಾತೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೋಸ್ಕರ ಯಾವ ರೀತಿಯಲ್ಲಿ ಬಲ ಉಪಯೋಗಿಸಿದ್ದೇನೆ ಗೊತ್ತೇನು? ಆಕಾಶಕ್ಕೂ ಭೂಮಿಗೂ, ಆಕಾಶಕ್ಕೂ ಭೂಮಿಗೂ ಬಾಯಿ ತೆರೆದು ಕಾಳಿಯನ್ನು ಕೂಗಿ ಕರೆದಿದ್ದೇನೆ ನಾನು. ಗಂಡ ಯೋಗದಲ್ಲಿ ಜನಿಸಿದಂಥ ಶಿಶು ತಿನ್ನುವುದಂತೆ ತಾಯ, ನಾನು ಅಂಥ ಶಿಶು, ನಿನ್ನ ನುಂಗುವೆನು. ದೃಢ ಬುದ್ಧಿಯಿಂದಲೂ ಹೋಗಬೇಕು, ಉತ್ಸಾಹದಿಂದಲೂ ಹೋಗಬೇಕು ಅಂತನೋ ಮಾತನ್ನು ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ. ಬಳಿಕ ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತಾ.
ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈ ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಸಂಕಲ್ಪ ಪ್ರಭವಾನ್ ಕಾಮಾಂ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಸಂಕಲ್ಪದಿಂದ ಉತ್ಪನ್ನವಾದ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಮನದಿಂದಲೇ ಮನಸ್ಸಿನಿಂದಲೇ ಇಂದ್ರಿಯ ಸಮೂಹವನ್ನು ಎಲ್ಲಾ ಕಡೆಗಳಿಂದಲೂ ನಿಗ್ರಹಿಸಿ ಧೈರ್ಯ ಸಮೇತವಾದ ಬುದ್ಧಿಯಿಂದ ಮೆಲ್ಲ ಮೆಲ್ಲನೆ ಆತ್ಮನೆಡೆಗೆ ಹಿಂತಿರುಗಬೇಕು ಮತ್ತು ಮನಸ್ಸಿನ ಇತರ ಎಲ್ಲ ಚಿಂತೆ ತಾಪತ್ರಯಗಳನ್ನು ಬದಿಗೊತ್ತಿ ಅದನ್ನು ಆತ್ಮದಲ್ಲಿ ಅಂದರೆ ಆ ಮನಸ್ಸನ್ನು ಆತ್ಮದಲ್ಲಿ ನಿಲ್ಲುವಂತೆ ಮಾಡಬೇಕು. ಸಂಕಲ್ಪ ಪ್ರಭವಾನ್ ಕಾಮಾಂ ತ್ಯಕ್ತ್ವಾ, ಕಾಮನೆಗಳು ಹುಟ್ಟುವುದೆಲ್ಲ ಸಂಕಲ್ಪದಿಂದ, ಇದು ಬೇಕು ಅದು ಬೇಕು ಅದು ತಿನ್ನಬೇಕು ಇದು ನೋಡಬೇಕು ಅಂತ ಹೇಳ್ತಕ್ಕಂಥದ್ರೆ ಈ ಆಸೆಗಳು ಕೆಟ್ಟದ್ದೋ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಅನಾದಿ ಕಾಲದ್ದು. ಈಗಲೂ ಕೇಳ್ತಾ ಇರ್ತಾರೆ ಆಸೆಗಳು ಕೆಟ್ಟದ್ದು ಅಂತ ಯೋಗಿಗಳು ಹೇಳ್ತಾ ಇರ್ತಾರೆ. ಅದನ್ನು ಬಿಡಬೇಕು, ಅದನ್ನು ಬಿಡದೇ ಇದ್ರೆ ಯೋಗಾಭ್ಯಾಸ ಪರಿಪೂರ್ಣವಾಗುವುದಿಲ್ಲ ಅಂತ ಹೇಳ್ತಿರ್ತಾರೆ. ಈ ಗೃಹಸ್ಥರು ಅಂತಿನವರು ಮನೆಗೇನೆ ಮಾಡ್ಕೊಂಡಿರ್ತಕ್ಕಂಥವ್ರು ಎಲ್ಲ ಬಗೆಯ ಬೇಕು ಬೇಕು ಅಂತ ಹೇಳ್ತಕ್ಕಂಥವ್ರು ಅವರು ಆಸೆಯನ್ನು ಬಿಡಬೇಕು ಅಂತ ಹೇಳಿಬಿಟ್ಟನಲ್ಲ ಶ್ರೀಕೃಷ್ಣ, ಬೇರೆ ಏನು ಹೇಳಿದ್ರು ಒಪ್ಕೊಳ್ಬಹುದಾಗಿತ್ತು, ಹರಿ ಭಜನೆ ಮಾಡು ಅಂತ ಹೇಳಿದ್ರು ಎಷ್ಟೋ ಒಪ್ಕೊಳ್ಬಹುದಾಗಿತ್ತು, ಆದರೆ ಇದನ್ನು ಬಿಡಬೇಕು ಅಂತ ಹೇಳಿಬಿಟ್ಟನಲ್ಲ. ಅವನು ಕೇವಲ ಬಿಡುವುದಕ್ಕೋಸ್ಕರ ಬಿಡುವುದನ್ನು ಹೇಳಿಲ್ಲ, ಪಡೆಯುವುದಕ್ಕೋಸ್ಕರ ಬಿಡುವುದನ್ನು ಹೇಳಿದ್ದಾನೆ. ಯಾವುದೋ ಬೃಹತ್ತಾದದ್ರ ಪ್ರಯೋಜನದ ಉದ್ದೇಶದಿಂದ ಈ ಅಲ್ಪವನ್ನು ಬಿಡಬೇಕು ಅಂತ. ಆದರೂ ಕೂಡ ಸಾಮಾನ್ಯವಾದಂತಹ ಆಸೆಗಳು, ಒಳ್ಳೆಯ ಆಸೆಗಳು, ಅದು ಖಂಡಿತವಾಗಿಯೂ ಕೂಡ ಅಪಾಯಕರವಲ್ಲ. ಸನ್ಯಾಸಿಗಳು ಕೂಡ ಮಠ ಕಟ್ಟಿಕೊಂಡಿದ್ದಾರೆ, ಸಂಸಾರಿಗಳು ಮನೆ ಕಟ್ಟಿಕೊಂಡಿದ್ದಾರೆ. ಸನ್ಯಾಸಿಗಳಿಗೂ ಸಂಸಾರಿಗಳಿಗೂ ಎಲ್ಲಿ ವ್ಯತ್ಯಾಸ ಅಂದರೆ ಆಸಕ್ತಿ ಗಂಟು ಬಿದ್ದಿರುವುದರಲ್ಲಿ ವ್ಯತ್ಯಾಸ. ಆ ಗಂಟು ಕಟ್ಟಿಕೊಳ್ಳಬಾರದು. ಗಂಟು ಕಟ್ಟಿಕೊಳ್ಳೋದು ಯಾವಾಗ ಅಂತಂದ್ರೆ ಮನಸ್ಸಿನಲ್ಲಿ ಆಸಕ್ತಿ ಉಂಟಾದಾಗ. ಆಸಕ್ತಿ ಉಂಟಾಯಿತು ಅಂತಂದ್ರೆ ಅಂಟಿಕೊಳ್ತದೆ, ಆ ಅಂಟಿಕೊಂಡಿರ್ತಕ್ಕಂಥದ್ದನ್ನು ಕೇಳುವಾಗ ನೋವಾಗುತ್ತದೆ. ಯಾವಾಗ ನಾವೇ ಸ್ವಪ್ರೀತಿಯಿಂದ ಬಿಡ್ತೇವೋ ಆಗ ನೋವಾಗುವುದಿಲ್ಲ. ನಿಮ್ಮ ಕೈಯಲ್ಲಿ ಒಂದು 100 ರೂಪಾಯಿ ನೋಟ್ ಇರ್ತದೆ ಜೇಬಿನಲ್ಲಿ, ಯಾರೋ ಬಂದು ಅದನ್ನು ಕಿತ್ತರು, ನಿಮಗೆ ದುಃಖ ಆಗ್ತದೋ ಇಲ್ವೋ, ಹೋಗಿ ಕಪಾಳಕ್ಕೆ ಒಂದು ಕೊಡ್ತೀರೋ ಇಲ್ವೋ, ಆದರೆ ನೀವೇ ಅದನ್ನು ತೆಗೆದುಬಿಟ್ಟು ತಗೊಳ್ಳಯ್ಯ ಆನಂದವಾಗಿ ಕಾಫಿ ತಗೋ, ಕಾಫಿ ಕುಡಿ, 5-star ಹೋಟ್ಲಿಗೆ ಹೋಗು, ಹಾಗೆ ಅಂಥೇಳಿ ನೀವೇ ಅದನ್ನು ಏನಾದರೂ ಕೊಡ್ತು ಅಂತ ಹೇಳಿದ್ರೆ, ಕೈ ಹತ್ತಿ ಕೊಡ್ತು ಅಂತ ಹೇಳಿದ್ರೆ ನಿಮಗೆ ಅದು ದುಃಖ ಆಗುವುದಿಲ್ಲ ಮಾತ್ರ ಅಲ್ಲ, ಸಂತೋಷವಾಗುತ್ತೆ. ಹೀಗೆ ಯಾವುದೋ ಒಂದು ಆನಂದಕ್ಕಾಗಿ ಕೊಡುವುದೇ ಹೊರತು ಕೇವಲ ಕೊಡುವುದಕ್ಕಾಗಿ ಕೊಡುವುದಲ್ಲ, ಬಿಡುವುದಕ್ಕಾಗಿ ಬಿಡುವುದಲ್ಲ. ಅಂತೂ ಸಂಕಲ್ಪ ಪ್ರಭಾನ್ ಕಾಮಾಂ ತ್ಯಕ್ತ್ವ ಡಿ ವಿ ಜಿ ಅವರು ಹೇಳ್ತಾರೆ, ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಕಟ್ಟಿಪವು ಕೋಟೆಗಳ ಕಟ್ಟಿಪುವು ಕೋಟೆಗಳ ಕೀಳಿಪುವು ತಾರೆಗಳ ಸೊಟ್ಟಾಗಿಪುವು ನಿನ್ನ ಮುದ್ದು ತಮ್ಮ. ನಾನು ಮಂಕುತಿಮ್ಮ ಅಂತ ಹೇಳಿದ್ರೆ ನಾನೇ ಹೇಳಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ, ನಾನಲ್ಲ ಹೇಳಿದೆ ಅದೇ ಅಲ್ಲಿ. ಆದರೂ ಕೂಡ ತಪ್ಪು ತಿಳ್ಕೊಳ್ಳೋದು ಬೇಡ ಅಂತ ಯಾರೋ ನಿದ್ರೆ ಕಣ್ಣಲ್ಲಿ ಸ್ವಾಮಿಗಳು ಈ ಥರ ಮಂಕುತಿಮ್ಮ ಅಂತ ಬೈದ್ಬಿಟ್ರು ಅಂತ ಅನ್ಬಾರದು ಅಂತ ಮುದ್ದು ತಮ್ಮ ಅಂತ ಹೇಳಿದಾಗ ಅವರು ಬೇರೆ ಎಲ್ಲ ಕೇಳಿರಲಿಲ್ಲ, ಇದೊಂದು ಕೇಳ್ಕೊಳ್ತಾರೆ, ಸ್ವಾಮಿಗಳು ಬಹಳ ಒಳ್ಳೆಯವರು ಮುದ್ದು ತಮ್ಮ ಅಂತ ಹೇಳಿದ್ದಾರೆ. ಆದ್ರಿಂದ ಅದು ಮೃದುವಾಗಿರಲಿ ಅಂತ ನಾನು ಈ ಥರ ಮಾಡಿಟ್ಕೊಂಡಿದ್ದೇನೆ. ಹೊಟ್ಟೆಯಲ್ಲಿ ಹಸಿವು, ಈ ಹಸಿವು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಏನು ಅಂತ ಹೇಳ್ತಕ್ಕಂಥದ್ದು ಯಾರು ಕಂಡು ಹುಡುಕ್ಲಿಲ್ಲ.
ಪ್ರಾಣಿಗಳ ಹಸಿವು ಎಷ್ಟು ಅಂತಂದ್ರೆ ಅವು ಹೊಟ್ಟೆ ತುಂಬುವಷ್ಟು ಮಾತ್ರ. ಮನುಷ್ಯನ ಹಸಿವು ಇದೆಯಲ್ಲ, ತನ್ನ ಹೊಟ್ಟೆಯೂ ತುಂಬಿ, ಆಮೇಲೆ ತನ್ನ ಮನೆಯವರು ಎಷ್ಟು ಮಂದಿ ಇದ್ದಾರೋ ಅವರು ಹೊಟ್ಟೆಯೂ ತುಂಬಿ, ನಾಳೆ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ, ಅದಕ್ಕೂ ಕೂಡ ಕೂಡಿಟ್ಟು, ನಾಡಿದಿಗೂ ಕೂಡಿಟ್ಟು, ಮಗನಿಗೆ ಕೂಡಿಟ್ಟು, ಮೊಮ್ಮಗನಿಗೆ ಕೂಡಿಟ್ಟು, ಮರಿಮಗ ಇದ್ದಾನೆ ಅವನಿಗೆ ಯಾಕೆ ಇಡಬಾರದು, ಅವನಿಗೂ ಕೂಡಿಟ್ಟು ಹಸಿವು ಹಸಿವು. ಒಬ್ಬರು ದೊಡ್ಡ ವ್ಯಾಪಾರಿಗಳು, ಆಲೂಗಡ್ಡೆ ವ್ಯಾಪಾರಿಗಳು ನಮಗೆ ಪರಿಚಯ ಆದರು, ನಿಮಗೆಲ್ಲರೂ ಪರಿಚಯವಾಗ್ತಾರೆ. ಅವರು ಹೇಳಿದರು, ಸ್ವಾಮೀಜಿ ದೇವರ ಕೃಪೆ ಬಹಳ ದೊಡ್ಡದು, ನಾನು ಮರಿಮಗನಿಗೂ ಬೇಕಾಗುವಷ್ಟು ಕೋಡಿ ಇಟ್ಟಿದ್ದೇನೆ, ನಮ್ಮ ಸಂಸಾರಕ್ಕೆ ಯಾವುದೇ ಬಗೆಯ ತೊಂದರೆಯೂ ಆಗದಂತೆ ಮಾಡಿಟ್ಟಿದ್ದೇನೆ. ನಿಮಗೇನಾದ್ರು ಆಶ್ಚರ್ಯ ಆಯ್ತಾ, ಎಲ್ಲ ನಾನು ಹಾಗೆ ಮಾಡಬೇಕು ಅಂತ ಅನಿಸ್ತೋ? ಅಂತೂ ಈ ಹಸಿವು ಆ ಥರ ಮಾಡಿಸಿಬಿಡ್ತದೆ. ಮನದಲ್ಲಿ ಮಮತೆ ಮಮತೆ ಮಮತಾ ತೂ ನಗೈ ಅಂತ ಸೂರದಾಸರು ಹಾಡ್ತಾರೆ. ಮಮತೆ ಅಂತಂದ್ರೆ ನನ್ನದು 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 ಅಂತ, ನಾನು 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 ಅಂತ, ನನ್ನದು 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 ಅಂತ ಹೇಳ್ತಕ್ಕಂತ ಈ ಒಂದು ಮಮತೆ ಅಂತ ಹೇಳ್ತಕ್ಕಂಥದ್ದು ಏನೇನು ಮಾಡ್ತಾ ಇವೆ, ಈ ಸೃಷ್ಟಿಯನ್ನು ನಡೆಸ್ತಾ ಇವೆ. ಈ ಪ್ರಪಂಚ ಇಷ್ಟು ಚೆನ್ನಾಗಿ ನಡೀತಾ ಇದೆಯಲ್ಲ, ಅಮೆರಿಕದಿಂದ ಆಸ್ಟ್ರೇಲಿಯಾದವರೆಗೆ ಯೋಚನೆ ಮಾಡಿ, ಎಷ್ಟೆಷ್ಟು ದೇಶಗಳಿವೆ, ಸಪ್ತಖಂಡಗಳು, ಎಲ್ಲ ಜನರು ಕೂಡ ಹೇಗೆ ಇದ್ದಾರೆ. ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇರುತ್ತವೆ, ಆ ಗಲಾಟೆಗಳೊಂದಿಗೆ ಭೂಕಂಪ ಕೂಡ ಈ ಕಡೆ ಆಗ್ತಾ ಇರುತ್ತದೆ. ಮನುಷ್ಯರು ಮಾಡತಕ್ಕಂತಹ ಗಲಾಟೆಗಿಂತ ಪರಮಾತ್ಮ ಮಾಡುವಂತಹ ಗಲಾಟೆ ಏನು ಸಾಮಾನ್ಯದಲ್ಲ, ಅವನು ಭೂಕಂಪ ಮಾಡಿಬಿಡ್ತಾನೆ. ಅಥವಾ ಡ್ರೌಟ್ ಅಂದ್ರೇನು, ಕ್ಷಾಮ ಕ್ಷಾಮ, ಅದಕ್ಕೆ ಯಾವಾಗಲೂ ಮಾತಾಡುವಾಗ ಕೇಳು ಕ್ಷೇಮ ಅಂತ. ಕೆಲವರು ಕಾಗದ ಬರೆಯೋದು, ನಾನು ಕ್ಷೇಮ ನಿಮ್ಮ ಕ್ಷಾಮಕ್ಕೆ ಅಂತ. ಈ ಕ್ಷಾಮ ಅಂತ ಹೇಳ್ತಕ್ಕಂಥದ್ದು ಬಹಳ ಭಯಂಕರ. ಈ ಥರದ್ದೆಲ್ಲ ಹುಟ್ಟಿಕೊಳ್ತದೆ, ಈ ಥರದ್ದೆಲ್ಲ ಹುಟ್ಟಿಕೊಳ್ತದೆ. ಆಗ ಮಮತೆ ಅಂತ ಹೇಳ್ತಕ್ಕಂಥದ್ದು ಎಲ್ಲಿ ಇರ್ತದೆ? ಅಷ್ಟಾದರೂ ಕೂಡ ಮನುಷ್ಯ ಮಮತೆಯನ್ನು ಬೆಳೆಸಿಕೊಂಡು ಎಷ್ಟು ದುಃಖವನ್ನು ಅನುಭವ. ಈ ಮಮತೆಯ ಕಾರಣದಿಂದ, ಈ ಹಸಿವಿನ ಕಾರಣದಿಂದ ಈ ಇಡೀ ಸೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಅದ್ಭುತವಾದ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ದೇವರು ಸೃಷ್ಟಿ ಮಾಡಿದ್ನಲ್ಲ, ಒಬ್ರು ಪ್ರೆಸಿಡೆಂಟ್ ಅಂತ ಬೇಡ್ವಾ, ಒಬ್ರು ಪ್ರೈಮ್ ಮಿನಿಸ್ಟರ್ ಅಂತ ಬೇಡ್ವಾ, ಇನ್ನೊಬ್ರು ಚೀಫ್ ಮಿನಿಸ್ಟರ್ ಅಂತ ಬೇಡ್ವಾ? ಈಗ ಎಲ್ಲ ಇಟ್ಕೊಂಡಿದ್ದಾರೆ, ಇವರೆಲ್ಲ ಇದ್ದಾರೆ ಚೀಫ್ ಮಿನಿಸ್ಟರ್ ಇವರೆಲ್ಲ. ಆದರೆ ಪರಮಾತ್ಮ ಯಾವ ಮಿನಿಸ್ಟರ್ಸ್ ಅನ್ನು ಇಡಲಿಲ್ಲ, ಯಾವ ಪ್ರೆಸಿಡೆಂಟ್ ಅನ್ನು ಮಾಡಲಿಲ್ಲ, ಯಾವ ಆಫೀಸ್ ಅನ್ನು ತೆರೆಯಲಿಲ್ಲ, ಯಾವ ಕಟ್ಟಡವನ್ನು ಕಟ್ಟಲಿಲ್ಲ, ಯಾವ ಪೆನ್ನು ಇತ್ಯಾದಿ ಕೆಲಸವೇ ಇಲ್ಲ, ಫೈಲ್ಗಳು ಇತ್ಯಾದಿ ಕೆಲಸಗಳೇ ಇಲ್ಲ. ಆದರೂ ಕೂಡ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾನೆ. ಹೇಗೆ? ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ ಇಟ್ಬಿಟ್ಟ, ಯಾವ್ದ್ಯಾವ್ದು ಹೇಗೆ ಹೇಗೆ ನಡೆದುಕೊಂಡು ಬರಬೇಕು ಹಾಗೆ ನಡೆದುಕೊಂಡು ಬರುವಂತೆ ವ್ಯವಸ್ಥೆ ಆಗಿಬಿಟ್ಟಿದೆ ನೋಡಿ. ಗುಟ್ಟು ಕೀಲುಗಳು ಇವು ಸೃಷ್ಟಿಯಂತ್ರದಲ್ಲಿ ಇವು ಏನ್ ಮಾಡ್ತಾ ಇವೆ? ಕಟ್ಟಿಪು ಕೋಟೆಗಳ ಕೀಳಿಪುವು, ತಾರೆಗಳ ಸೊಟ್ಟಾಗಿಪುವು ನಿನ್ನ, ಮನುಷ್ಯನನ್ನು ಸೊಟ್ಟಾಗಿಸಿಬಿಡುತ್ತವೆ. ಈ ಮಮತೆ ಕಾರಣದಿಂದಾಗಿ ಸೋತೋಗಿಬಿಡ್ತಾನೆ. ವಯಸ್ಸಿನ ಕಾಲದಲ್ಲಿ ನೋಡಬೇಕು ನೀವು ಮನುಷ್ಯರನ್ನ ಯಾವ ತರ ಇರ್ತಾರೆ. ಕಷ್ಟ ನಷ್ಟ ಭ್ರಷ್ಟ ಮಾನ ಅಪಮಾನ ಎಂಥವುಗಳೆಲ್ಲ ಆಗಿಬಿಟ್ಟು ಅವನು ಎಷ್ಟು ಒದ್ದಾಡ್ತಾನೆ, ಕೇವಲ ಈ ಹಸಿವು ಆ ಮಮತೆ ಈ ಕಾರಣದಿಂದಾಗಿ. ಅದಕ್ಕೋಸ್ಕರ ಸಂಕಲ್ಪ ಪ್ರಭವಾನ್ ಕಾಮಾಂ ತ್ಯಕ್ತ್ವ ಅಂತ ಹೇಳ್ತಕ್ಕಂತ ಮಾತನ್ನ ಯೋಗಿಗಳಿಗೋಸ್ಕರ ಹೇಳಿದ್ದಾನೆ ಅಂತ ನಾವು ಮಾತನ್ನ ತೆಗೆದುಕೊಳ್ಬೇಕಿಲ್ಲಿ. ನೀವೇನಾದರೂ ಯೋಗಿಗಳು ಯೋಗಿಗಳು ಅಂತ ಆಗಬೇಕು ಅಂತ ಹೇಳಿ ಅಪೇಕ್ಷೆ ಇತ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಸಂಕಲ್ಪದಿಂದ ಉತ್ಪನ್ನವಾಗತಕ್ಕಂತ ಬಗೆ ಬಗೆಯ ಆಸೆ ಆಕಾಂಕ್ಷೆಗಳ ಒಂದು ತುಡಿತವನ್ನ ಹತೋಟಿಗೆ ತಂದುಕೊಳ್ಳಬೇಕು. ಬುದ್ಧ ಹೇಳಿದಂತಹ ಮಾತನ್ನ ಎಲ್ಲಿ ನೆನಪು ಮಾಡಿಕೊಳ್ಬೇಕು? ಆಶಾ ಹಿ ಪರಮಂ ದುಃಖಂ. ನಿರಾಶಾ ಅಂತಂದ್ರೆ ಹತಾಶೆ ಅಂತ ಅರ್ಥ ಅಲ್ಲ, ಡಿಸಪಾಯಿಂಟ್ಮೆಂಟ್ ಅಂತ ಅರ್ಥ ಅಲ್ಲ. ನಿರಾಶೆ ಆಗೋದು ಅಂತಂದ್ರೆ ಆಸೆ ಇಟ್ಕೊಳ್ಳದೆ ಇರುವಂತಹದ್ದಷ್ಟೇನೆ. ಆದ್ರಾಯ್ತು ಹೋದ್ರೆ ಹೋಯ್ತು, ಹೇಗೋ ಆದ್ರೆ ಹಾಗೆ ಸರಿ ಅಂತ ಮಾಡುವ ಪ್ರಯತ್ನ ಮಾಡಬೇಕು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಕರ್ಮಣ್ಯೇವಾಧಿಕಾರಸ್ತೆ, ನಿನಗೆ ಕರ್ಮ ಮಾಡೋದಕ್ಕೆ ಅಧಿಕಾರ ಇದೆ, ನೀನು ಮಾಡಬೇಕು.
ನೈಕಶ್ಚಿತ್ ಕ್ಷಣಮಿ ಜಾತುತಿಷ್ಟತ್ಯಕರ್ಮಕೃತ್ ಕಾರ್ಯತೆ ಹವಶಕ್ರಮ ಸರ್ವ ಪ್ರಕೃತಿ ಚೈರ್ಗುಣೈ. ಕರ್ಮ ಮಾಡಲೇಬೇಕು, ಆದರೆ ಫಲಕ್ಕೆ ಕಂಟುಕೊಂಡು ಒದ್ದಾಡಬಾರದು ಅಂತ. ಸಂಕಲ್ಪಗಳಿಂದ ಕಾಮನೆಗಳ ಉತ್ಪತ್ತಿ, ಕಾಮನೆಗಳ ದಶೆಯಿಂದ ಇತರ ಕಾರ್ಭಾರಗಳು ನಡೆಯುತ್ತವೆ. ಆದ್ದರಿಂದ ಯೋಗಕ್ಕೆ ಅವನಿಗೆ ಸಮಯವಿಲ್ಲದಂತೆ ಆಗ್ತದೆ. ಯೋಗದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಇದನ್ನು ಮನಸ್ಸು ಬಹು ಅಗ್ರಗಳನ್ನಾಗಿ ಮಾಡಿಬಿಡ್ತದೆ, ಹಲವಾರು ಕಡೆಗೆ ಮನಸ್ಸನ್ನು ತೆಗೆದುಕೊಂಡು ಹೋಗಿಬಿಡ್ತದೆ. ಆಮೇಲೆ ತ್ಯಕ್ತ್ವಾ ಸರ್ವಾನ್ ಅಶೇಷತಃ. ಸರ್ವಾನ್ ಅಂತ ಹೇಳಿದ್ರೆ ಒಳ್ಳೆಯ ಆಸೆ, ಕೆಟ್ಟ ಆಸೆ, ಶುಭ ಶುಭ ಪರಿತ್ಯಾಗಿ ಅಂತನ್ನುವ ಮಾತು ಭಗವದ್ಗೀತೆಯಲ್ಲೇ ಬರುತ್ತದೆ. ಅದನ್ನು ನೆನಪು ಮಾಡಿಕೊಂಡ್ರಾಯ್ತು. ಶುಭ ಅಂತ ಹೇಳ್ತಕ್ಕಂಥದ್ದು ಚಿನ್ನದ ಸರಪಣಿ, ಅಶುಭ ಅಂತ ಹೇಳ್ತಕ್ಕಂಥದ್ದು ಕಬ್ಬಿಣದ ಸರಪಣಿ, ಒಳ್ಳೆಯ ಆಸೆ ಅಂತ ಹೇಳ್ತಕ್ಕಂಥದ್ದು ಸುವರ್ಣದ ಸಂಕೋಲೆ, ಕೆಟ್ಟ ಆಸೆಗಳು ಅಂತ ಹೇಳ್ತಕ್ಕಂಥವುಗಳು ಕಬ್ಬಿಣದ ಸಂಕೋಲೆ. ಶ್ರೀರಾಮಕೃಷ್ಣ ಕೊಟ್ಟಂತ ಉದಾಹರಣೆ ಇದು. ಕಬ್ಬಿಣದ ಸಂಕೋಲೆ ಅಂತ ಹೇಳ್ತಕ್ಕಂಥದ್ದನ್ನ ಅದೇನ ನಮ್ಮ ಕಾಲಿಗೆ ಬೀಯಿತು ಅಂತ ಹೇಳಿದ್ರೆ ನಾವು ಬೇಡ ಅಂದಾಗ ಒಂದ್ಸತಿ ಒದ್ದ್ ಬಿಡ್ತು ಅಂತ ಕಾಲು ತುಂಡಾದಿತ್ತೆ ಹೊರತು ಆ ಕಬ್ಬಿಣದ ಸಂಕೋಲೆ ಏನೂ ಆಗೋದಿಲ್ಲ. ಈ ಚಿನ್ನದ ಸಂಕೋಲೆ ಅಂತ ಹೇಳ್ತಕ್ಕಂಥದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ, ಚಿನ್ನದ ಚೈನ್ ಏನಾದರೂ ಕಟ್ಕೊಂಡಿತ್ತು ಅಂತ ಹೇಳಿದ್ರೆ ನಿಮಗೇನಾದರೂ ಬೇಡ ಆಯಿತು ಅಂತ ಇಟ್ಕೊಳ್ಳಿ, ಬೇಡ ಅಂತ ಮನಸ್ಸಾಯಿತು. ಒಂದ್ಸತಿ ಕಿತ್ತು ಒಗೆರಿ ಆ ಚೈನು ತುಂಡಾಗಿ ಹೋಗ್ಬಿಡ್ತದೆ, ನೀವು ಇತ್ತ ಕಡೆ ಬಂದ್ಬಿಡ್ಬೋದು. ಅಂದರೆ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಬಹುದು ಅಂತ ಅರ್ಥ. ಈ ಒಳ್ಳೆಯದು ಒಳ್ಳೆಯದು ಅಂತೇನಿದೆಯೋ ಅದಕ್ಕೆ ಒಳ್ಳೆಯ ಮುಳ್ಳಿನ ಒಂದು ಉದಾಹರಣೆ ಕೊಡ್ತಾರೆ ಶ್ರೀರಾಮಕೃಷ್ಣರು. ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ಚುಚ್ಚಿದ ಮುಳ್ಳು, ಒಳ್ಳೆಯದು ಅಂತ ಹೇಳಿದ್ರೆ ಹೊರಗಡೆ ಇರತಕ್ಕಂಥ ಮುಳ್ಳು. ಮುಳ್ಳೊಂದು ಕಾಲಿಗೆ ಚುಚ್ಚಿಕೊಂಡಿದೆ ಅಂದ್ರೆ ಅದನ್ನು ಹೇಗೆ ತೆಗಿತೀರಿ ನೀವು? ಕೈ ಬಿರಲಾಗಿ ಹೀಗೆ ತೆಗೆದು ಬಿಡ್ತೀರಾ? ಅದು ಇಕ್ಕಲಾಗಿದೆ ಬೇಕಾಗುತ್ತದೆ. ಇನ್ನೊಂದು ಮುಳ್ಳು ಬೇಕು, ಅಷ್ಟೇ ಚೂಪಾಗಿರ್ತಕ್ಕಂಥದ್ದು. ಅದನ್ನು ಆ ಕಡೆ ಈ ಕಡೆ ಬಿಡಿಸಿ ಮೆಲ್ಲನೆ ಹೀಗೆ ಹಿಂಡಿ ಅದನ್ನು ಹೊರಗಡೆ ತೆಗಿಬೇಕಾಗ್ತದೆ. ಈ ಮುಳ್ಳಿನಿಂದ, ಮುಳ್ಳಿನ ಸಹಾಯದಿಂದಲೇ ಆ ಚುಚ್ಚಿದ ಮುಳ್ಳನ್ನು ತೆಗೆಯಬಹುದು ನೋಡಿ. ಆದ್ರಿಂದ ಈ ಮುಳ್ಳು, ಸಹಾಯ ಮಾಡಿದಂಥ ಮುಳ್ಳು ಎಷ್ಟು ಒಳ್ಳೇದಲ್ವಾ, ಅದನ್ನು ಇಟ್ಕೊಳ್ಳೋಣ ಅಂತಂದ್ರೆ ಒಂದು ಅದೇ ಚುಚ್ಚು ಬಿಡ್ತದೆ ನಿಮ್ಮನ್ನ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ ಏನಂತ, ಆ ಮುಳ್ಳನ್ನು ತೆಗೆದ ಮೇಲೆ, ಚುಚ್ಚಿದ ಮುಳ್ಳನ್ನು ತೆಗೆದ ಮೇಲೆ ಆ ತೆಗೆದ ಸಹಾಯ ಮಾಡಿದಂತ ಆ ಮುಳ್ಳಿದೆಯಲ್ಲ ಥ್ಯಾಂಕ್ಸ್ ಅಂತ ಬಿಟ್ಬಿಡ್ಬೇಕಂತಿದ್ದೀನಿ, ಎಷ್ಟು ಬಿಡ್ಬೇಕಂತೆ. ಹಾಗೆ ಶುಭಾಶುಭ ಪರಿತ್ಯಾಗಿ. ಆಮೇಲೆ ಸರ್ವಾನ್ ಅಶೇಷತಃ ತ್ಯಾಗ ಮಾಡಬೇಕು ಅಂತ. ಅಶೇಷತಃ ಈ ಆಸೆ ಅಂತ ಹೇಳ್ತಕ್ಕಂಥ ಅದನ್ನು ಕಿಂಚಿತ್ತೂ ಇಟ್ಕೊಳ್ಬಾರದು ಅಂತ. ಅಶೇಷತಃ ಅಂದ್ರೆ ಶೇಷವೂ ಇಲ್ಲದಂತೆ ನೋಡಿ, ಒಂದು ಶಬ್ದ ಇದೆ, ರೋಗಶೇಷ, ಶತ್ರುಶೇಷ, ಅಗ್ನಿಶೇಷ, ಇವುಗಳನ್ನು ಉಳಿಯಕ್ಕೆ ಬಿಡಬಾರ್ದಂತೆ. ರೋಗಶೇಷ ಅಂತ ಹೇಳಿದ್ರೆ ಕಾಯಿಲೆ ಬಂತು, ನರ್ಸಿಂಗ್ ಹೋಮಿಗೆ ಸೇರಿಸ್ತಾರೆ, ಅರ್ಧ ವಾಸಿ ಆಯಿತು, ಯಾಕೆ ಮುಕ್ಕಾಲೇ ವಾಸಿ ಆಯಿತು, ಈ ರೋಗಿಗೆ ಶಕ್ತಿ ಬಂದ್ಬಿಡ್ತದೆ, ಈಗ ಅವನು ನಿರೋಗಿ ಆದ ಕಾಣಿಸ್ತದೆ ಅವನಿಗೆ. ಅವನೇನ್ ಮಾಡ್ತಾನೆ? ಬಂದ್ಬಿಡ್ತಾನೆ, ಡಾಕ್ಟ್ರೆ ಬಿಡಿ ನಮ್ಮನ್ನ, ಮನೆಗೆ ಹೋಗದೆ, ಮನೆ ಅಡುಗೆ ಊಟ ಮಾಡಿದೆ, ಭಾಳ ದಿವಸ ಆಯ್ತು, ಬಿಟ್ಬಿಡಿ. ಇಲ್ರಿ, ನಿಮ್ದಿನ್ನೂ ಪೂರ್ತಿ ವಾಸಿ ಆಗಲಿಲ್ಲ, ಒಳಗಡೆ ಇನ್ನೂ ಅಂಶಗಳೆಲ್ಲ ಹಾಗೆ ಇವೆ, ಶೇಷಾಂಶ ಹಾಗೆ ಇದೆ. ಇಲ್ಲ ಕಣ್ರಿ ಡಾಕ್ಟರ್, ನನಗಿಂತ ನೀವು ಎಂತದ್ರಿ, ನಮಗೆ ಗೊತ್ತಾಗೋದಿಲ್ವಾ, ನಮಗೆ ನಮ್ಮ ಒಳಗಡೆ ಕೊಟ್ಟು ನಮ್ಗೆ ಗೊತ್ತಾಗೋದಿಲ್ಲ, ನಿಮ್ಗೆ ಹೊರಗಡೆ ಏನು ಗೊತ್ತಾಗ್ತದೆ? ಡಾಕ್ಟ್ರ್ ಬಿಟ್ರು. ಎರಡೇ ದಿನ ಡಾಕ್ಟ್ರೇ ಜಾಸ್ತಿ ಆಯಿತು ಅಂತ ವಾಪಸ್ ಬಂದು ಸೇರ್ಕೊಳ್ತಾರೆ. ರಿಲ್ಯಾಪ್ಸ್, ರಿಲ್ಯಾಪ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಶಬ್ದ. ಕಾಯಿಲೆ ಪುನಃ ಮರುಕಳಿಸಿತು. ಯಾಕೆ ಮರುಕಳಿಸಿತು? ಶೇಷ ಉಳಿದಿತ್ತಲ್ಲಿ. ಹಾಗೇನೇನೆ ಶತ್ರುಶೇಷ, ಏನೋ ಸೋತು ಓಡೋದ ಅಂತ ನೀವು ಬಿಟ್ಟರೆ ಮತ್ತೆ ಬಲಶಾಲಿಯಾಗಿ ವಾಪಸ್ ಬಂದು ಆಕ್ರಮಣ ನಡೆಸ್ತಾನೆ. ಅಗ್ನಿಶೇಷ, ಮನೆಗೆ ಬೆಂಕಿ ಬಿತ್ತು, ನೀರು ಹಾಕಿ ಅದನ್ನು ಆರಿಸಿದ್ದಾಯ್ತು, ಎಲ್ಲೋ ಸ್ವಲ್ಪ ಉಳಿದಿತ್ತು ಒಳಗಡೆ, ಅದನ್ನು ಗಮನಿಸಲೇ ಇಲ್ಲ ಅಂತ ಬಿಟ್ಟರೆ ಅದೇ ಮತ್ತೆ ಮನೆಯನ್ನು ಸುಟ್ಟು ಬಿಡ್ತದೆ. ಅದೇ ರೀತಿಯಲ್ಲಿ ಈ ಆಶಾ ಶೇಷ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಇರೋದಕ್ಕೆ ಬಿಡ್ತು ಅಂತ ಹೇಳಿದ್ರೆ, ಈ ತಿಳ್ಕೊಳ್ಳೋದಕ್ಕೋಸ್ಕರ ಒಂದಲ್ಲ ಒಂದು ದಿವಸ ನೀವೇನಾದರೂ ಯೋಗ ಅಭ್ಯಾಸಕ್ಕೆ ನಿರತರಾಯಿತು ಅಂತ ಹೇಳಿದ್ರೆ ಒಳಗಡೆ ಇರತಕ್ಕಂಥ ಈ ಆಶಾ ಶೇಷವನ್ನು ಹೋಗಲಾಡಿಸಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಬುದ್ಧಿ ಈಗಲೇ ಬರುತ್ತಲ್ಲ, ಅದಕ್ಕೋಸ್ಕರ ಪೂರ್ವ ತಯಾರಿ ಇದೆ ಅಷ್ಟೇನೆ.
ಈಗ ತಿಳ್ಕೊಳ್ಳೋದು ಯಾರೋ ಒಬ್ಬರು ಹೇಳಿದ್ರು ಸ್ವಾಮೀಜಿ ಇದನ್ನೆಲ್ಲ ಹೇಳಿದ್ರೆ ನಮಗೆ ಏನು ಪ್ರಯೋಜನ, ನಮಗೆ ಅದನ್ನು ಮಾಡೋಕ್ಕಾಗೋದಿಲ್ಲ ಏನಿಲ್ಲ ಅಂತ. ನಿಮಗೆ ಮಾಡೋದಕ್ಕಾಗದಿದ್ರೂ ಚಿಂತೆ ಇಲ್ಲ, ಕೇಳೋದಕ್ಕಾಗುತ್ತೋ ಇಲ್ಲೋ ಹೇಳಿ. ಈ ಯೋಗದ ಮರ್ಮ ಏನು? ನಮ್ಮ ಭಾರತ ಅಂತ ಹೇಳ್ತಕ್ಕಂಥದ್ದು ಯೋಗಿಗಳ ವಂಶ, ಋಷಿಗಳ ವಂಶ ಇರತಕ್ಕಂಥವು ರಾಷ್ಟ್ರ ಇದು. ಈಗ ಋಷಿಮುನಿಗಳೆಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಎಲ್ಲಿದ್ದಾರೆ? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ, 2 ಇತಿಹಾಸ, ಇತ್ಯಾದಿ ಮಹತ್ ಗ್ರಂಥಗಳನ್ನ ನಿರ್ಮಾಣ ಮಾಡಿದಂತಹ ಕಾಲ ಒಂದಿತ್ತು. ಈಗ ಅಂತಹ ಗ್ರಂಥಗಳನ್ನ ನಿರ್ಮಾಣ ಮಾಡಿದಂತಹ ಬ್ರೈನ್, ಅಂತ ಮಿದುಳು ಶಕ್ತಿ, ಅಂತ ಮೇಧಾಶಕ್ತಿ ಇರತಕ್ಕಂತಹ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ? ಸ್ವಯಂ ಸ್ವಾಮಿ ವಿವೇಕಾನಂದರು ಏನು ಮಾಡಿದ್ದಾರೆ ಅಂತ ನೀವು ಕೇಳಬಹುದು. ಹೌದಾನೆ? ಅವರು ದೊಡ್ಡ ಋಷಿಗಳು ತಾನೆ. ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಕ್ಕಂತಹ ಪುಸ್ತಕ ಇಂಗ್ಲಿಷ್ನಲ್ಲಿ, ಕೃತಿ ಸ್ವಾಮಿ ವಿವೇಕಾನಂದ ಕೃತಿ ಶ್ರೇಣಿ ಅಂತ ಹೇಳ್ತಕ್ಕಂತಹ 9-10 ಸಂಪುಟಗಳು ಕನ್ನಡದಲ್ಲಿ ಇವೆ. ಎದೆಗೆಚ್ಚು ಇದ್ರೆ ಓದಿ ನೋಡಿ. ಇದೇ ಆಧುನಿಕ ಕಾಲದ ವೇದ. ಅಷ್ಟೇ ಅಲ್ಲದೆ ರಾಮಕೃಷ್ಣ ವಸನ ವೇದ ಅಂತ ಹೇಳ್ತಕ್ಕಂತಹ ಒಂದು ಪುಸ್ತಕ ಇದೆ, ಗಾಸ್ಪೆಲ್ ಆಫ್ ಶ್ರೀ ರಾಮಕೃಷ್ಣ ಅಂತ ಹೇಳ್ತಕ್ಕಂತಹ ಪುಸ್ತಕ ಇಂಗ್ಲಿಷ್ನಲ್ಲಿದೆ. ಎಂಥೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಭಾರತದಲ್ಲಿ, ಅವರೆಲ್ಲರೂ ಕೂಡ ಈ ರಾಮಕೃಷ್ಣ ವಚನ ವೇದ, ಗಾಸ್ಪೆಲ್ ಆಫ್ ಶ್ರೀ ರಾಮಕೃಷ್ಣ, ಅದನ್ನು ಓದಿ ತಮ್ಮ ಉಪನ್ಯಾಸ ಮಾಡಬೇಕು, ಆ ಮೂಲ ಅಧ್ಯಯನ ಮಾಡಬೇಕು, ಅದಕ್ಕೆ ಬೇಕಾದಂತಹ ತಾಳ್ಮೆ ಇರಬೇಕು, ತಾಳ್ಮೆ ಇರಬೇಕು. ಅಂತೂ ನಮ್ಮ ಒಳಗಡೆ ಇರತಕ್ಕಂತಹ ಆಶಾ ಶೇಷವನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತ ಇರತಕ್ಕಂತಹ ಈ ವೇದಾಂತ ವೇದಾಂತ ಅಂತ ನೀವು ಕೇಳಿದ್ದೀರಿ. ವೇದಾಂತದಕ್ಕೆ ಅನುಸಾರವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡತಕ್ಕಂತಹ ಒಂದು ಕ್ರಮ ಇದೆ, ಕಾರ್ಯಪ್ರಣಾಳಿ ಇದೆ. ರಾಜಯೋಗದಲ್ಲಿ ಸಾಧನಾ ಕ್ರಮ ಹೇಗೆ? ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಹೇಳ್ತಕ್ಕಂಥ ಯಮ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳ್ತಕ್ಕಂಥ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಆಮೇಲೆ ಸಮಾಧಿಯ ಮಾತು. ಹೀಗೆ 8 ಮೆಟ್ಟಲುಗಳಿಂದ ಕೂಡಿದಂತಹ ಸಾಧನಾ ಕ್ರಮವನ್ನು ಹೇಳಲಾಗಿದೆ. ಇದು ರಾಜಯೋಗಕ್ಕೆ ಅನುಸಾರವಾಗಿ ಅಥವಾ ಕುಂಡಲಿನಿ ಯೋಗಕ್ಕೆ ಅನುಸಾರವಾಗಿ. ಇಲ್ಲಿ ವೇದಾಂತದ ದೃಷ್ಟಿಯಿಂದ ಕೂಡ ಸಾಧನಾ ಮಾರ್ಗವನ್ನು ನಿರೂಪಿಸಲಾಗಿದೆ. 4 ಮುಖ್ಯ ಅಂಶಗಳನ್ನು ಪರಿಪಾಲಿಸಿದರಾಯಿತು. ನೋಡಿ, ವಿವರವಾಗಿ ಹೇಳ್ತಾ ಇದ್ದೇನೆ. ಅಶೇಷತಃ ಅಂತನೋ ಮಾತನ್ನು ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇದೆಲ್ಲ ಹೇಳಿದರೆ ಮಾತ್ರ ಎಷ್ಟೊಂದು ಅದ್ಭುತ ಇದೆ. ಈಗ ಈ ಯೋಗ ವೈಭವ ಅಂತ ಹೇಳ್ತಕ್ಕಂಥದ್ದು ಎಷ್ಟೊಂದು ಅದ್ಭುತ ಅಂತ ನಿಮಗೆ ಗೊತ್ತಾಗುತ್ತದೆ. ಮಾತಿನ ಮಧ್ಯೆ ಒಂದು ಮಾತನ್ನು ಸೇರಿಸೋದಕ್ಕೆ ಇಷ್ಟಪಡಲ. ಇವತ್ತು ಸನ್ಯಾಸಿಗಳನ್ನ, ಎಷ್ಟೋ ಜನರನ್ನ, ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂತಹ ಸನ್ಯಾಸಿಗಳನ್ನ ಮುಖ್ಯವಾಗಿ ಏನ್ ಕಾರ್ಯಕ್ರಮ ಮಾಡ್ತಿದ್ದೀರಿ, ಏನೇನು ಸೇವೆಗಳನ್ನು ಮಾಡ್ತಾ ಇದ್ದೀರಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಶಾಲೆ ನಡೆಸ್ತಾ ಇದ್ದೀರೋ, ಆಸ್ಪತ್ರೆ ನಡೆಸ್ತಾ ಇದ್ದೀರೋ, ಬಡವರಿಗೆ ಅನ್ನ ಹಂಚುತ್ತಾ ಇದ್ದೀರೋ ಇತ್ಯಾದಿ ಕೇಳ್ತಾ ಇದ್ದಾರೆ. ನಾನು ಅವರಿಗೆಲ್ಲ ಹೇಳ್ತಾ ಇರ್ತೇನೆ, ನೀವು ಸ್ವಾಮಿಗಳನ್ನ, ಸನ್ಯಾಸಿಗಳನ್ನ ಶಾಲೆ ನಡೆಸಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಯೋಗ ಇದಲ್ಲ, ಅದನ್ನ ಅಭ್ಯಾಸ ಮಾಡೋದು ಯಾರು? ನೀವು ಮಾಡ್ತೀರಾ? ನೀವೆಲ್ಲ ಯೋಗಾಭ್ಯಾಸ ಮಾಡುವಾಗ ನಾವು ಶಾಲೆ ನಡೆಸ್ತೀವಿ, ಆಸ್ಪತ್ರೆ ನಡೆಸ್ತೀವಿ, ಈಗಲೂ ಕೂಡ ನಡೆಸ್ತಾ ಇದ್ದೇವೆ. ಅದೆಲ್ಲ ಕೇವಲ ಸಂಕೇತಾರ್ಥ ಮಾತ್ರ, ಸಂಕೇತ. ಅದೊಂದು ಮಾಡೆಲ್, ಅದೊಂದು ಮಾರ್ಗದರ್ಶನ, ಮಿಕ್ಕವರಿಗೆ ಮಾರ್ಗದರ್ಶನ ಕೊಡುವುದಕ್ಕಾಗಿ ಮಾತ್ರವೇ ಹೊರತು ನಮ್ಮ ಇಡೀ ದೇಶದ ವಿದ್ಯಾ ಸಂಸ್ಕೃತಿಯನ್ನು ಅಥವಾ ವಿದ್ಯಾಭ್ಯಾಸವನ್ನು ನಾವು ಸುಧಾರಿಸಬೇಕು ಅಂತನ್ನುವ ಈ ದೃಷ್ಟಿಯಿಂದ ನಾವು ಹೋಗ್ತಾ ಇಲ್ಲ. ಅದನ್ನು ಕಂಡು ಅರೆ, ಸನ್ಯಾಸಿಗಳೇ ಇಂತಿಂತಹ ಶಾಲೆಗಳದೆಲ್ಲ ನಡೆಸ್ತಾ ಇದ್ದಾರಲ್ಲ, ನಾವೇನು ಕಡಿಮೆಯೇ? ನಾವು ಸಾಕಷ್ಟು ವಿದ್ಯಾವಂತರಲ್ಲವೇ? ನಾವು ಸಾಕಷ್ಟು ಜವಾಬ್ದಾರಿವಂತರಲ್ಲವೇ? ಆದ್ರಿಂದ ನಾವೇ ಇಂಥದ್ದೆಲ್ಲ ಮಾಡೋಣ. ಸನ್ಯಾಸಿಗಳೆಲ್ಲ ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಯೋಗಾಭ್ಯಾಸ, ಯೋಗಶಾಸ್ತ್ರಗಳ ಅಧ್ಯಯನ. ಯೋಗಶಾಸ್ತ್ರಗಳ ಅಧ್ಯಯನ ಅಂತಂದ್ರೆ ಏನದು? ಕೇವಲ ಭಗವದ್ಗೀತೆಯ ಅಧ್ಯಯನ ಅಂತಂದ್ರೆ ಎಷ್ಟು ಅದ್ಭುತ, ಎಷ್ಟು ಅದ್ಭುತ! ವಿವರವಾಗಿ ತೆಗೆದುಕೊಂಡು ನೋಡ್ತು ಅಂತ ಹೇಳಿದ್ರೆ ಎಷ್ಟು ಅದ್ಭುತ! ಯಾತಕ್ಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ ಎಷ್ಟೊಂದು ವಿವರಗಳಿವೆ. ಇದು ಸಾಮಾನ್ಯ ವಿವರ, ಸಾಮಾನ್ಯ ವಿವರ ನಾನು ಕೊಟ್ಟಿರೋದು. ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಅಂತ ಹೇಳ್ತಕ್ಕಂಥದ್ದಲ್ಲದೆ ಇನ್ನೂ ಎಷ್ಟೋ ಅಂಶಗಳೆಲ್ಲ ಇವೆ, ಅವುಗಳನ್ನೆಲ್ಲ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಬಹಳ ಭಯಂಕರವಾದದ್ದು, ಬಹಳ ಭಯಂಕರವಾದದ್ದು. ಇದನ್ನು ನಾವು ಯೋಗ ಮಗ್ನವಾಗಿಸಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ.
ಅಂತ ಯೋಗ ಅಂತ ಹೇಳ್ತಕ್ಕಂಥ ಅದು ಪ್ರಾಪ್ತಿ ಆಯಿತು ಅಂತ ಹೇಳಿದ್ರೆ ಏನಾಗ್ತದೆ, ಒಬ್ಬ ಯೋಗಿ ಸರಿಯಾದ ಯೋಗಿ ಒಂದು ಜಾಗದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಸುತ್ತಮುತ್ತ ಆಧ್ಯಾತ್ಮಿಕ ಪ್ರಕಾಶ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಪ್ರತಿಫಲಿಸ್ತಾ ಇರ್ತದೆ. ಶ್ರೀರಾಮಕೃಷ್ಣ ಅಂತ ಹೇಳ್ತಕ್ಕಂಥ ಒಂದು ದಿವ್ಯವಾದಂತಹ ಜ್ಯೋತಿಯಲ್ಲಿ ಬೆಳಗಿದ್ರಿಂದಲೇನೇ ಇವತ್ತು ಜಗದಾದ್ಯಂತ ಆ ಬೆಳಕಿನಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ನೋಡಿಕೊಳ್ತಾ ಇದೆ ನೋಡಿ. ಸ್ವಾಮಿ ವಿವೇಕಾನಂದರು ಹಾಗೇನೆ, ಅವರ 16 ಜನ ಸನ್ಯಾಸಿ ಶಿಷ್ಯರು ಹಾಗೇನೆ, ಇತರ ಗೃಹಸ್ಥ ಭಕ್ತರು ಕೂಡ ಸಾಧನಾಪರರಾಗಿ ಇವತ್ತು ಚಿರಸ್ಮರಣೀಯರಾಗಿದ್ದಾರೆ, ಪ್ರಾತಸ್ಮರಣೀಯರಾಗಿದ್ದಾರೆ. ಅವರ ಜೀವನಗಳನ್ನೆಲ್ಲ ಅಧ್ಯಯನ ಮಾಡಿದಾಗ ಏನು ಅದ್ಭುತ ನಡೆದೋಯ್ತು ಅಂತ ಹೇಳ್ತಕ್ಕಂಥ ಒಂದು ಪರಿಜ್ಞಾನವಾದರೂ ನಮಗೆ ಉಂಟಾಗ್ತದೆ. ಹೀಗೆ ಈ ಯೋಗಾಭ್ಯಾಸ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಿದಾಗ ಯೋಗದ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತು ಅಂತ ಹೇಳಿದ್ರೆ ನೋಡಿ ಎಷ್ಟೊಂದು ವಿಷಯ ತಿಳಿಸಿದೆ. ಅಶೇಷತಃ ಅಂತನೋ ಮಾತಿಗೆ ಬರ್ತಾ ಇದ್ದೇನೆ. ಮತ್ತೆ ವೇದಾಂತದ ದೃಷ್ಟಿಯಿಂದ ಸಾಧನಾ ಕ್ರಮ ಹೇಗೆ ಅಂತ ಹೇಳಿದ್ರೆ, ಮೊದಲನೇದು ನಿತ್ಯ ಅನಿತ್ಯ ವಸ್ತು ವಿವೇಕ, ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ತಿಳಿಯತಕ್ಕಂಥ ಒಂದು ಬುದ್ಧಿ ಸೂಕ್ಷ್ಮತೆ ಅದು ಬೇಕು. ಅನಿತ್ಯವಾದದ್ದನ್ನು ಹಿಡಿದುಕೊಳ್ತಕ್ಕಂತಹ ಪ್ರಯತ್ನವನ್ನು ಯಾವ ಯೋಗಿಯೂ ಮಾಡುವುದಿಲ್ಲ. ಅವನ ನಿತ್ಯದ ಕಡೆಗೆ ಅವನ ಗಮನ, ಯಾಕೆ ಅಂತಂದ್ರೆ ಅವನ ಸೂಕ್ಷ್ಮ ಬುದ್ಧಿ ವಿವೇಕಪೂರ್ಣವಾದಂತಹ ಬುದ್ಧಿ ಯಾವಾಗಲೂ ನಿತ್ಯದ ಕಡೆಗೆ ಇರುತ್ತದೆ ಹೊರತು ಅನಿತ್ಯದ ಕಡೆಗೆ ಇರೋದಿಲ್ಲ. ಹಾಗೆ ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತ ಹೇಳ್ತಕ್ಕಂಥದ್ದು ಒಂದು ಮಾತಾದ್ರೆ, ಇನ್ನೊಂದು ಮಾತಿದೆ ಐಹಿಕ ಆಮುಷ್ಮಿಕ ಫಲ ಭೋಗ ವಿರಾಗ, ಇಹ ಮೂತ್ರ ಫಲ ಭೋಗ ವಿರಾಗ. ಇಲ್ಲಿ ಮತ್ತು ಸ್ವರ್ಗಲೋಕದಲ್ಲಿ ಸಿಗಬಹುದಾದಂತಹ ಎಲ್ಲ ಕರ್ಮ ಫಲ, ಅದರಿಂದ ಉಂಟಾಗತಕ್ಕಂತಹ ಸುಖ, ಆ ಸುಖವನ್ನು ಅನುಭವಿಸುವಂತಹ ವಿಷಯದಲ್ಲಿ ವೈರಾಗ್ಯ. ಈ ಮಾತನ್ನು ನಾನು ತಿಳಿಸೋದಕ್ಕೋಸ್ಕರ ಇಷ್ಟೆಲ್ಲ ವಿಚಾರ ಹೇಳಿದೆ. ಇಲ್ಲಿ ನೋಡಿ, ಐಹಿಕ ಆಮುಷ್ಮಿಕ, ಇಹಲೋಕದ ಪರಲೋಕದ ಸುಖದ ಕಲ್ಪನೆಯೇ ಇರಬಾರದು. ಸುಖ ಪಡ್ತೇನೆ ಅಂತ ಹೇಳುದು ಅಲ್ಲಾದ್ರೂ ಇಲ್ಲಿ ಬೇಡ, ಸ್ವರ್ಗದಲ್ಲಿ ಆದರೂ ಹೋಗಿ ಸುಖ ಪಡ್ತೇನೆ ಅಂತ ಹೇಳ್ತಕ್ಕಂಥ ಅಂಶವನ್ನ ಇಲ್ಲಿಯೇ ಅವನು ತ್ಯಾಜ್ಯ ಮಾಡಿಬಿಡಬೇಕು. ಲೌಕಿಕ ಸುಖ ಮಾತ್ರ ಅಲ್ಲ, ಸ್ವರ್ಗಲೋಕದ ಸುಖ ಕೂಡ ನನಗೆ ಬೇಡ ಅಂತ ಹೇಳ್ತಕ್ಕಂಥ ಸಂಕಲ್ಪವನ್ನು ಇಲ್ಲಿ ಮಾಡಬೇಕು. ಆಗ ಆ ಮನಸ್ಸು ಎಷ್ಟು ಚೈತನ್ಯ ಪೂರ್ಣವಾಗುತ್ತದೆ, ಪರಮಾತ್ಮ ಎಷ್ಟು ಸಂತುಷ್ಟನಾಗ್ತಾನೆ, ನಾನೇ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತನ್ನುವ ಭಾವನೆ ಬರ್ತದೆ ದೇವರಿಗೆ. ಭಕ್ತಿ ಯೋಗಿಗಳಾದರೆ ದೇವರು, ಜ್ಞಾನ ಯೋಗಿಗಳಾಯಿತು ಅಂತಂದ್ರೆ ಪರಬ್ರಹ್ಮ. ಆ ಪರಬ್ರಹ್ಮಕ್ಕೆ ಆ ಒಂದು ಸಂತೋಷ ಉಂಟಾಗುತ್ತದೆ ತಕ್ಷಣ. ಯಮೇ ವೈಶ ವೃಣುತೆ ತೇನ ಲಭ್ಯ, ಆ ಪರಬ್ರಹ್ಮ ಯಾವುದನ್ನು ಯಾರನ್ನ ಯಾವ ಸಾಧಕನನ್ನ ಆರಿಸಿಕೊಡ್ತಾನೋ ಅವನಿಗೆ ತನ್ನ ಸ್ವರೂಪವನ್ನ ತಿಳಿಸಿಕೊಡ್ತಾನೆ ಅಂತ. ಹಾಗೆ ಸರ್ವಾನ್ ಕಾಮಾನ್ ಅಶೇಷತಃ ತ್ಯಾಜ್ಯ ತ್ಯಕ್ತ ಅಂತನೋ ಮಾತನ್ನ ಅರ್ಥ ಮಾಡಿಕೊಳ್ಬೇಕು. ಬಳಿಕ ಮನಸೈವೇಂದ್ರಿಯ ಗ್ರಾಮಂ ಸಮಂತತಃ ವಿನಿಯಮ್ಯ, ಇದು ಇನ್ನೊಂದು ಸೂಕ್ಷ್ಮ. ಸ್ವಾಮೀಜಿ ಈ ಇಂದ್ರಿಯಗಳನ್ನು ಹೇಗೆ ಹತೋಟಿಗೆ ತೆಗೆದುಕೊಳ್ಳೋದು, ತಣ್ಣೀರು ಸ್ನಾನ ಮಾಡ್ಲೋ, ಉಪವಾಸ ಮಾಡ್ಲೋ, ಉಪ್ಪು ಹುಳಿ ಖಾರ ತಿನ್ನಬಾರದು ಅಂತ ಹೇಳ್ತಾ ಇದ್ದಾರೆ, ಹಾಗೆ ಮಾಡ್ಲೋ, ಏನು ಮಾಡಿದರೂ ಕೂಡ ಈ ಮನಸ್ಸಿನೊಳಗಿರತಕ್ಕಂಥ ಕಾಮ ಹತೋಟಿಗೆ ಬರುವುದಿಲ್ಲ. ಆದರೆ ಮನಸ್ಸಿನಲ್ಲಿ ಭಾವಿಸಬೇಕು, ನನಗೆ ಈ ಕ್ಷುಲ್ಲಕವಾದಂತಹ ಕಾಮನೆಗಳು ಬೇಡ 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 ಅಂತ. ಹಾಗೆ ಮನಸ್ಸಿನ ಮೂಲಕ ಮಾತ್ರವೇ ನಾವು ಎಲ್ಲ ಕಾಮನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಎಲ್ಲ ಇಂದ್ರಿಯಗಳನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಅಂತನ್ನುವ ಸೂಕ್ಷ್ಮವನ್ನು ಇಲ್ಲಿ ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ. ಆಮೇಲೆ ಧೃತಿ ಗೃಹೀತಯ ಬುದ್ಧಿಯ ಶನೈ ಶನೈ ಉಪರಮೇತ್. ಉಪರಮೇತ್ ಅಂತಂದ್ರೆ ಎಲ್ಲೋ ಹೊರಗಡೆ ಹೋದಂತಹ ಮನಸ್ಸನ್ನ ಆತ್ಮದಲ್ಲಿಗೆ ಮತ್ತೆ ಮತ್ತೆ ತರಬೇಕು, ಶನೈ ಶನೈ ತರಬೇಕು, ಸ್ವಲ್ಪ ಸ್ವಲ್ಪವಾಗಿ ತರಬೇಕು, ಒಂದೇ ಸಲಕ್ಕೆ ಅಳಿಯೋದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆದ್ರೆ ಧೃತಿ ಗೃಹೀತಯ ಬುದ್ಧಿಯ, ಧೃತಿ ಅಂದ್ರೆ ಧೈರ್ಯ, ಇಲ್ಲಿ ಯೋಗಿ ಅಂತ ತಪ್ಪ, ಧೈರ್ಯ ಸೈನಿಕನಿಗಾದ್ರೆ ಧೈರ್ಯ ಬೇಕು, ಪೊಲೀಸರಿಗಾದ್ರೆ ಧೈರ್ಯ ಬೇಕು, ಇದರಿಗಾದ್ರೆ ಧೈರ್ಯ ಬೇಕು, ಈ ಸನ್ಯಾಸಿಗೆ ಆಗಲಿ ಈ ಸಾಧಕನಿಗೆ ಆಗಲಿ ಧೈರ್ಯ ಏನು ಬಂತು ಅಂತಂದ್ರೆ
ಕಣ್ಣೆದುರಿಗೆ ಮನಸ್ಸನ್ನು ಪ್ರಲೋಭನೆಗೊಳಿಸುವಂತಹ ಯಾವುದೇ ದೃಶ್ಯ ಸುಳಿದರೂ ಕೂಡ ಅದರ ಕಡೆಗೆ ಗಮನ ಹೋಗಬಾರದು. ಮನಸ್ಸು ಅತ್ತ ಕಡೆಗೆ ವಿಚಲಿತವಾಗದೇ ಇರುವಂತಹದ್ದಕ್ಕೆ ಒಂದು ಧೈರ್ಯ ಬೇಕು. ಪ್ರಲೋಭನೆ ಪ್ರಲೋಭನೆ ಪ್ರಲೋಭನೆ, ಈ ಪ್ರಲೋಭನೆಯಿಂದಾಗಿ ಇಂದ್ರಿಯಗಳೂ ಚಂಚಲವಾಗಿ ಬಿಡುತ್ತವೆ, ಮನಸ್ಸು ಚಂಚಲವಾಗಿ ಬಿಡುತ್ತವೆ. ಆ ರೀತಿಯಲ್ಲಿ ಪ್ರಲೋಭನೆಗೆ ಗುರಿಯಾಗದೇ ಇರತಕ್ಕಂತಹ ಬುದ್ಧಿ ಇದೆಯಲ್ಲ, ಸ್ಥಿತಿ ಇದೆಯಲ್ಲ, ಅದೇ ಧೈರ್ಯ. ಅಂತಹ ಒಂದು ಬುದ್ಧಿಯಿಂದ ಶನೈ ಶನ ಅಷ್ಟಂತ ಅಂತಹ ಬುದ್ಧಿ ಇದ್ರೂ ಕೂಡ ಮೆಲ್ಲನೆ ತರಬೇಕು ಇದನ್ನ ಅಂತ. ಮೆಲ್ಲ ಮೆಲ್ಲನೆ ಜನ್ಮ ಜನ್ಮಾಂತರಗಳನ್ನು ನೀವು ನೆನಪಿಸಿಕೊಳ್ಳಬೇಕು. ಎಷ್ಟೆಷ್ಟು ಜನ್ಮಗಳವರೆಗೆ ಎಷ್ಟೆಷ್ಟು ಕಾರ್ಯಗಳನ್ನೆಲ್ಲ ಮಾಡಿ ನಮ್ಮ ಮನಸ್ಸು ಅಂತ ಹೇಳತಕ್ಕಂಥದ್ದು ಎಲ್ಲೆಲ್ಲಿ ಹರಿಹಂಚಿ ಹೋಗಿದೆ ಅದೆಲ್ಲ ಈ ಸ್ಮರಣೆಯಲ್ಲಿ ಗೊತ್ತಾಗ್ತದೆ. ಸ್ಮರಣೆ ಅಂದ್ರೆ ನೀವು ನೆನಪು ಮಾಡಿಕೊಳ್ಳಿ, ಹೀಗೆ ಸುಮ್ಮನೆ ಕೂತ್ಕೊಳ್ಳಿ, ನೀವು ಯಾವುದು ಯೋಚನೆಯೇ ಮಾಡದೇ ಇರತಕ್ಕಂಥ ಯಾವುದೋ ಒಂದು ಅಂಶ ನಿಮ್ಮ ಮನಸ್ಸಿಗೆ ಬಂದ್ಬಿಡ್ತದೆ. ಎಲ್ಲಿಂದ ಬಂತದ್ದು? ಎಲ್ಲಿಂದ ಬಂತದ್ದು? ಜನ್ಮಾಂತರದ ಯಾವ ಸಂಸ್ಕಾರವೂ ಕೂಡ ತನ್ನಷ್ಟಕ್ಕೆ ತಾನೇ ನಾಶವಾಗುವುದಿಲ್ಲ. ಯೋಗಾಭ್ಯಾಸದಿಂದ ಮಾತ್ರವೇ ಅವುಗಳೆಲ್ಲ ನಾಶವಾಗಿ ಬಿಡುತ್ತವೆ. ಆದ್ರಿಂದ ಜನ್ಮ ಜನ್ಮಾಂತರಗಳವರೆಗೆ ಹರಡಿಕೊಂಡಿರ್ತಕ್ಕಂಥದ್ದನ್ನ ನಾವು ಹೋಗಲಾಡಿಸಿ ಆ ಮನಸ್ಸು ಹರಿಹಂಚಿ ಹೋಗಿರ್ತಕ್ಕಂಥ ಆ ಮನಸ್ಸನ್ನ ಮೆಲ್ಲನೆ ಎಳೆದು ತಂದು ಆತ್ಮದಲ್ಲಿ ನಿಲ್ಲಿಸಬೇಕಾದ್ರೆ ನಿಧಾನಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ನಾನಿನ್ನು ಬ್ರಹ್ಮಚಾರಿ, ಬೇಲೂರು ಮಠದಲ್ಲಿ ಶಿಕ್ಷಣ ನಡೀತಾ ಇತ್ತು. 2 ವರ್ಷದ ಶಿಕ್ಷಣ ಎಲ್ಲ ಬ್ರಹ್ಮಚಾರಿಗಳಿಗೂ ಇದೆ. ಅಲ್ಲಿ ನನ್ನ ಸಾಧನಾ ಕಾಲದಲ್ಲಿ ಕೆಲವು ದಿನಗಳಿಂದ ನನ್ನ ಮನಸ್ಸು ಒಂದೇ ಸವನೆ ಚಂಚಲಗೊಂಡು ಬಹಳ ಒದ್ದಾಟಕ್ಕೆ ಗುರಿಯಾಗಿಬಿಟ್ಟೆ. ಈ ಮನಸ್ಸನ್ನು ಏಕಾಗ್ರಗೊಳಿಸುವುದು ಹೇಗೆ, ಈ ಮನಸ್ಸನ್ನು ಏಕಾಗ್ರಗೊಳಿಸುವುದು ಹೇಗೆ? ಬೆಂಗಳೂರಿನಲ್ಲೂ ಕೂಡ 3-4 ವರ್ಷ ಇತ್ತು. ಆಮೇಲೆ ಅಲ್ಲಿ ಅಂತಹ ಬೇಲೂರು ಮಠದ ಪವಿತ್ರವಾದ ಕ್ಷೇತ್ರದಲ್ಲಿ ಇದ್ದು ಕೂಡ ಸಾಕಷ್ಟು ಶಾಸ್ತ್ರ ಅಧ್ಯಯನ ನಡೀತಾ ಇದ್ರೂ ಕೂಡ ಮನಸ್ಸು ಹತೋಟಿಗೆ ಬರದೆ ಒದ್ದಾಡ್ತಾ ಇದ್ದಂತಹ ಸಂದರ್ಭ. ಸಾಮಾನ್ಯವಾಗಿ ನಾನು ಯಾವುದೇ ಸ್ವಾಮಿಗಳನ್ನು ಕೇಳುವಂತಹ ಕ್ರಮ ಇಲ್ಲ. ಯಾಕೆ ಪುಸ್ತಕದಲ್ಲಿ ಬೇಕಾದಷ್ಟು ಎಲ್ಲ ಇದೆ, ಆದರೆ ಪುಸ್ತಕದಲ್ಲಿ ಹೇಳಿದ್ದು ನಮ್ಮ ಮನಸ್ಸು ನಮಗೆ ಹೆಚ್ಚಿಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಯಾರಾದರೂ ಹೇಳಿದ್ದು ಕೂಡ ನಮಗೆ ಎಷ್ಟೋ ಸತಿ ಪ್ರಯೋಜನಕ್ಕೆ ಬರೋದಿಲ್ಲ. ಅವರೇನೋ ಸುಲಭವಾಗಿ ಹೇಳಿಬಿಡ್ತಾರೆ, ನಮ್ಮ ಅವಸ್ಥೆ ನಮಗೆ ಗೊತ್ತು. ಆದ್ರಿಂದ ನಾನು ಯಾರಿಗೂ ಹೇಳೋ ಕ್ರಮ ಇಟ್ಕೊಂಡಿರಲಿಲ್ಲ. ಹೀಗೆ ಯೋಚನೆ ಮಾಡ್ತಾ ಇದ್ದೆ, ಏನಿತ್ತು ಏನಿತ್ತು ಏನಿತ್ತು. ಒಂದಾನೊಂದು ದಿನ ಸುಮಾರು 11 ಗಂಟೆ ಇರಬೇಕು. ಆ ಬಂಗಾಳದಲ್ಲೆಲ್ಲ ಸ್ನಾನಕ್ಕೆ ಹೋಗುವ ಸಮಯ ಅದು. ನಮ್ಮ ಹಿರಿಯ ಸ್ವಾಮಿಗಳೊಬ್ರು, ಪ್ರಿನ್ಸಿಪಾಲ್ ಸ್ವಾಮಿಗಳೊಬ್ರು ಸ್ನಾನಕ್ಕೆ ಹೋಗಿ ಒಳಗಡೆ ಸ್ನಾನಕ್ಕೆ ಹೋಗ್ತಾ ಇದ್ರು. ಹೋಗುವಾಗ ಅವರು ಪಾಡಿಯವರು ವೃದ್ಧ ಸ್ವಾಮಿಗಳಾದ್ರಿಂದ ಈ ಭಗವದ್ಗೀತೆಯದೋ ಅಥವಾ ಯಾವ್ದಾದ್ರು ಶಾಸ್ತ್ರದ್ದೋ ಒಂದೊಂದು ಸೊಲ್ಲನ್ನ ತಮ್ಮ ಪಾಡಿಗೆ ಹೇಳ್ಕೊಂಡು ಹೋಗುವಂತ ಒಂದು ಅಭ್ಯಾಸ ಅವರದ್ದು. ಸಾಮಾನ್ಯವಾಗಿ ವಯಸ್ಸಾದವರಿಗೆ ಅದೊಂದು ಇರುತ್ತದೆ. ಅವರು ಈ ಶ್ಲೋಕವನ್ನು ಹೇಳ್ತಾ ಬಂದರು. ಶನೈ ಶನೈರು ಪರಮೇ ಬುದ್ಧ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇದ ಶನೈ ಶನೈ ಅಂತ ಹೇಳಿದಾಗ ತಕ್ಷಣವೇ ನನ್ನ ಮನಸ್ಸಿಗೆ ಎಂಥ ಒಂದು ಉತ್ತರ ಹೊಳೆಯಿತು ಅಂತ ಹೇಳಿದರೆ ಇವತ್ತಿಗೂ ನೆನಪು. ಹೀಗೆ ಮೆಲ್ಲ ಮೆಲ್ಲನೆ ತಂದುಕೊಳ್ಳಬೇಕು ಅಂತ ಹೇಳತಕ್ಕಂಥ ಮಾತು. ಆದರೆ ಸ್ಥಿರವಾದಂತಹ ಬುದ್ಧಿಯಿಂದ ಧೃತಿ ಗೃಹೀತಯ ಬುದ್ಧಿಯ ಶನೈ ಶನೈರು ಪರಮೇತ್. ಆಮೇಲೆ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಮನಸ್ಸನ್ನು ಆತ್ಮದಲ್ಲಿ ನಿಲ್ಲಿಸಬೇಕು. ಆತ್ಮ ಅಂತಂದ್ರೆ ಯಾವುದದ್ದು? ನಿತ್ಯ ಶುದ್ಧ ಬುದ್ಧ ಮುಕ್ತವಾದಂಥ ಆತ್ಮ. ನಿನ್ನೆ ತಾನೇ ಆ ಯೋಗದ ಒಂದು ಪ್ರಯೋಜನವನ್ನು ಹೇಳುತ್ತಿರುವ ಹೊತ್ತಿಗೆ ಎಷ್ಟೆಷ್ಟೋ ಅಂಶಗಳನ್ನೆಲ್ಲ ಹೇಳಿದ್ದಾಯ್ತು. ಅದಕ್ಕೆ ಅನುಸಾರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಆತ್ಮದ ಲಕ್ಷಣ ಏನು ಅಂತ ಅನ್ನೋದನ್ನ. ಅಂತಹ ಆತ್ಮದಲ್ಲಿ, ಆ ತೇಜೋಮಯವಾದಂತಹ ಆತ್ಮದಲ್ಲಿ, ಆ ಆನಂದಮಯವಾದ ಆತ್ಮದಲ್ಲಿ, ನಮ್ಮ ಒಳಗಡೆಯೇ ಇರತಕ್ಕಂತಹ ಆತ್ಮದಲ್ಲಿ ನಮ್ಮ ಚಲಿಸುವ ಮನಸ್ಸನ್ನು ನಿಲ್ಲಿಸಬೇಕು. ಚಲಿಸುವ ಮನಸ್ಸಿಗೆ ಒಂದು ಜಾಗ ತೋರಿಸಬೇಕು. ಅದು ಎಲ್ಲೆಲ್ಲೋ ಎಲ್ಲೆಲ್ಲೋ ಯಾತಕ್ಕೆ ಹೋಗ್ತಾ ಇದೆ, ಏನೋ ಬೇಕು ಅಂತ ಹೋಗ್ತಾ ಇದೆ. ಈ ಅಪರಿಪೂರ್ಣತೆ ಅಪರಿಪೂರ್ಣತೆ ಅಂತ ಹೇಳತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇಟ್ಟಿರತಕ್ಕ ಇರತಕ್ಕಂಥ ಒಂದು ಸ್ಥಿತಿ.